हरि नमो जय भक्त रख संहर नमो हरि नमो जय भक्त रख संहर नमो जय सकल भुवनेश्वर नमो 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 जय कृष्ण केशव विष्णु वामनने नमो परम पुण्य श्लोक जय नमो भरित निर्मल रूप करुणि रक्षिसु नमो जय जय गदुगिन वीर नारायण नमो जय जय गदुगिन वीर नारायण नमो हरि नमो जय भक्त रघ ಪಂಚಾಲಿ ಸಹಿತ ಐವರು ಆ ದಿವ್ಯವಾದಂತಹ ವಿರಾಟ್ ನಗರಿಯನ್ನು ಪ್ರವೇಶ ಮಾಡ್ತಾರೆ. ತಮ್ಮ ದಿವ್ಯ ಅಸ್ತ್ರಗಳನ್ನ ಶಸ್ತ್ರಗಳನ್ನು ಅಂದರೆ ಮಂತ್ರಪೂರಿತವಾದವು ಅಸ್ತ್ರಗಳು, ಬರೀ ಆಯುಧಗಳು ಶಸ್ತ್ರಗಳು, ಇವುಗಳನ್ನು ಶಮೀವೃಕ್ಷದ ಮೇಲೆ ಆ ಬನ್ನಿ ಮರದ ಮೇಲೆ ಶವಾಕಾರದಲ್ಲಿ ಆಯುಧಗಳನ್ನು ತೂಗಲಾಡಿಸಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಭೂ ದುರ್ಗಾದಿ ಶಕ್ತಿಗಳನ್ನು ಚಿಂತನೆ ಮಾಡಿ ಈ ಎಲ್ಲ ಆಯುಧಗಳಲ್ಲಿ ಮಂತ್ರಾತ್ಮಕವಾದ ಶಕ್ತಿ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಂದಿನಿ ಉದರ ವಿಲಾಸಿನಿ ದುರ್ಗೆ ಸದಾ ನಿನ್ನ ಪವಿತ್ರ ಸನ್ನಿಧಾನ ಇರಲಿ ತಾಯಿ. ನಂದಿನಿ ಉದರ ವಿಲಾಸಿನಿ ಬ್ರಾಹ್ಮರಿ ರೂಪ ಅವತಾರಿಣಿ ಬ್ರಾಹ್ಮರಿ ಸಿಂಹವಾಹಿನಿ ಪ್ರಮುಖ ಸೇವಿತೆ ವಾಸವಾದಿ ಸುರ ವೃಂದ ಪೂಜಿತೆ ಸಿಂಹವಾಹಿನಿ ಪ್ರಮುಖ ಸೇವಿತೆ ವಾಸವಾದಿ ಸುರ ವೃಂದ ಪೂಜಿತೆ ಯೋಗಿ ಮಾನಸಸ್ತೆ ಕಮಲಸ್ತೆ ಸಾರಸಹಸ್ತೆ ಸದಾ ನಮಸ್ತೆ ಕಾತ್ಯಾಯಿನಿ ಕಂಭುಗಂಟಿನಿ ಪಾಲಯ ಪಂಕಜದಳಯ ತಾಕ್ಷಿ ಕಾತ್ಯಾಯಿನಿ ಜಗದಂಬಿಕೆ ನಿನ್ನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಎಂಬುದಾಗಿ ಅಸ್ತ್ರಶಸ್ತ್ರಗಳನ್ನು ಪ್ರಾರ್ಥನೆ ಮಾಡಿದಾಗ ಪಾರ್ಥ ಕೇಳಿದರೆ ಮಾತ್ರ ಇದನ್ನು ಸಲ್ಲಿಸಬೇಕು ಅಂತ ಉದರ ವಿಲಾಸಿನಿ
ಜಯೋ ಜಯಂತೋ ವಿಜಯೋ ಜಯತ್ ಸೇನೋ ಜಯತ್ ಬಲ ಹೀಗೆ ಹೆಸರಿಟ್ಟುಕೊಂಡ್ರು. ತಮ್ಮ ತಮ್ಮಳು ಕರೆಯಲಿಕ್ಕೊಂದು ಹೆಸರು ಬೇರೆ. ಪರಮಾತ್ಮನ ಚಿಂತಿಸ್ತಾ ವಿರಾಟನಗರಿಯಲ್ಲಿ ಒಬ್ಬೊಬ್ಬರೇ ಒಬ್ಬರೇ ಬಂದು ಸೇರಿಕೊಳ್ತಾರೆ. ಧೌಮ್ಯರನ್ನೂ ಬಿಡಲಿಲ್ವಂತೆ. ಆ ಧೌಮ್ಯರನ್ನ ಪಾಕಶಾಲೆಯ ಅಧ್ಯಕ್ಷರಾಗಿ ನೇಮಿಸಿಕೊಂಡ್ರು, ಪುರೋಹಿತನ ಹತ್ರ ಇಟ್ಟುಕೊಂಡು. ಹಾಗಾದ್ರೆ ಪಾಂಡವರು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಹರಿ ಗುರುಗಳನ್ನು ಮರೆಯದೆ ಸದಾಕಾಲ ಸದ್ವಿಚಾರದಲ್ಲೇ ತೊಡಗುತ್ತಾರೆ. ಅಷ್ಟು ಕಷ್ಟ ಪರಂಪರೆಗಳಿದ್ರೂ ಕೂಡ ಇಷ್ಟ ದೇವನಾದ ಕೃಷ್ಣನನ್ನು ಸದಾಕಾಲ ಚಿಂತಿಸ್ತ 10 ತಿಂಗಳು ಕಳೆದಿದ್ದಾರೆ. ನೆಮ್ಮದಿಯಿಂದ ಸುಖವಾಗಿದ್ದಾರೆ ಅಂದರೆ ಪ್ರಪಂಚದ ಸುಖ ಅಂತ ಎಲ್ಲಿ, ಸುಖ ದುಃಖ ಮಿಶ್ರವಾದ್ದು ಪ್ರಪಂಚ. ದುಃಖದ ಯಾವ ಮೇಘಗಳು ಮತ್ತೆ ಕವಿದು ಪಾಂಡವರಿಗೆ. ಸುಖ ದುಃಖಗಳು ಅಂದ್ರೆ ಪ್ರಪಂಚದಲ್ಲಿ ಒಟ್ಟೊಟ್ಟಿಗೆ ಬರೋದು. ಮನೆಗೆ ಅಳಿಯನನ್ನು ಊಟಕ್ಕೆ ಹೇಳಿದ್ರೆ ಅಳಿಯ ಒಬ್ಬನೇ ಬರೋದಿಲ್ಲ, ಅವನ ಜೊತೆ ಗೆಳೆಯನೂ ಬರ್ತಾನೆ. ಇಬ್ಬರಿಗೂ ಸನ್ಮಾನ ಮಾಡಬೇಕಾಗ್ತದೆ. ಸುಖ ಬೇಕು ಅನ್ನುವ ದುಃಖವನ್ನು ಸ್ವಾಗತಿಸಬೇಕಾಗ್ತದೆ. ಒಂದು ವಿರಾಟನ ಭಾವನಾದ ಸುದೇಶ್ನೇ ಯಾವ ತಮ್ಮ ಕೀಚಕ ಪಾಂಚಾಲಿಯನ್ನು ನೋಡ್ತಾನೆ. ಮಹಾಪಾತಕಿ, ಮಹಾಬಲಿ. ಆ ಕಾಲದಲ್ಲಿ ಬಲರಾಮ, ಕೀಚಕ, ಶಲ್ಯ ಇವರೆಲ್ಲ ಸಮಾನ ಬಲರಂತೆ. ಆ ಕೀಚಕರು ಪಾಂಚಾಲಿಯನ್ನು ಕಂಡು ಏಕಾಂತಕವನ್ನು ಕರೆದು ನಿನ್ನಂತ ಸುಂದರಿ ಸುದೇಶ್ನಿಗೆ ಗಂಧಾನುಲೇಪನ ಸಿದ್ಧ ಮಾಡಿಕೊಡ್ತಕ್ಕಂಥದ್ದಲ್ಲ, ನನ್ನನ್ನು ಸೇರ್ಬೇಕು ನೀ, ನನ್ನ ಬಲದಿಂದಲೇ ವಿರಾಟ ರಾಜ್ಯ ನಡೆಸುತ್ತಾನೆ ಮುಂತಾಗಿ ಆಕೆಯನ್ನು ಬಲವಂತಪಡಿಸುತ್ತಾನೆ. ಮುದಿ ನರಿಯೊಂದು ಸಿಂಹಿಣಿಯನ್ನು ಬಯಸಿದಂತಾಯಿತು. ಆ ಭಾರತೀದೇವ ಯಜ್ಞಸೇನಿ ಕೀಚಕನಿಗೆ ನಾನಾ ಉಪದೇಶ ಮಾಡಿದರೂ ಪ್ರಯೋಜನ ಆಗಲಿಲ್ಲ. ತನ್ನ ಸಂರಕ್ಷಣೆಗೆ ಯಾರು ಬರತಕ್ಕಂಥದ್ದನ್ನು ಕಾಣೆ. ಇಂಥ ಸ್ಥಿತಿಯಲ್ಲಿ ಭೀಮನಲ್ಲಿ ಹೋಗಿ ಇದನ್ನು ಕುರಿತು ತಿಳಿಯಪಡಿಸುತ್ತಾಳೆ. ಸರಿಯಾದ ಕಾಲಪಕ್ವವಾಗಲಿ ಎಂದು ಕಾಯ್ತಾ ಇರುವಂತೆ ಕೀಚಕನ ಬಲವಂತಕ್ಕೆ ಬಲಿಯಾದಂತಹ ಸುದೇಶ್ನಾದೇವಿ ಮಧು ತರುವ ನೆಪದಿಂದ ಪಾಂಚಾಲೆಯನ್ನು ಕೀಚಕನ ಬಳಿ ಕಳಿಸುತ್ತಾಳೆ. ಆ ದೈತ್ಯ ಭವನ ಪ್ರವೇಶ ಮಾಡತಕ್ಕಂಥ ಕಾಲ. ಶೀಲವಂತಳಾದಂಥ ಪಾಂಚಾಲಿ ಸ್ತೋತ್ರ ಮಾಡ್ತಾಳೆ. ಪರಮಾತ್ಮನ ದೇವ, ಅನಾಥ ಬಂಧು ನೀ ನನಗೆ, ಕೃಷ್ಣ ಈಗ ನನಗೆ ಅವರಿದ್ದಾರೆ ಇವರಿದ್ದಾರೆ ಯಾರಿದ್ದಾರೆ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಆ ಕೀಚಕ ದೈತ್ಯ ನನ್ನ ಮೇಲೆ ಖಂಡಿತವಾಗಿ ಆಕ್ರಮಿಸುತ್ತಾರೆ. 5 ಮಂದಿ ನಾಥರಿದ್ರೂ ನಾನು ಅನಾಥನಾದಾಗ ನೀನಲ್ವೇ ಕಾಪಾಡಿದವ. ಪತಿಗಳೈವರು ಇದ್ದರೆ ಏನೋ, ಪತಿಗಳೈವರು ಸತಿಯ ಭಂಗಕ್ಕೆ ಒದಗಲಿಲ್ಲ. ಗತಿಯು ನೀನೆ ಮನ್ಮಥ ಪಿತಾಯಂದರೆ ಅತಿ ಬೇಗದಿ ಬಂದು ಒದಗಿದ ಕೃಷ್ಣ ನೀನೆ ಅನಾಥ ಬಂಧು ಕಾರುಣ್ಯ ಸಿಂಧು ನೀನೆ ಅನಾಥ ಬಂಧು ಕೃಷ್ಣ. ಚಿಂತಿಸ್ತಾ ಕೀಚಕನ ಅರಮನ ಪ್ರವೇಶ ಮಾಡಿ ನಿನ್ನಕ್ಕ ಸುದೇಶ್ನಾದೇವಿ ಮಧುವನ್ನ ತರಲು ಹೇಳಿದ್ದಾಳೆಂದಾಗ
ಕೀಚಕನು ಉನ್ಮತ್ತನಾಗಿ ಮದ್ಯಪಾನಾದಿಗಳು ಮೈ ಮರೆತಿರತಕ್ಕಂಥವ, ಹೇ ಸುಂದರಿ ಸೈರಂದ್ರಿ, ಮಧು ಪಾತ್ರೆ ನೀನೆ, ನಿನ್ನ ನನ್ನ ಒಳಗಿಸಿಕೊಳ್ಳತಕ್ಕಂಥದ್ದೇನಾ ಮಾಡುವ ಮಧುಪಾನ ಬಾರೆಂಬುದಾಗಿ ಆಕೆಯ ಮೇಲೆ ಆಕ್ರಮಣಕ್ಕಮನ ಮಾಡುತ್ತಿರುವಾಗ ಧಾವಿಸುತ್ತಾಳೆ. ಬೆನ್ನಟ್ಟಿದ ಪಾಪಿ ರಕ್ಷಣೆ ಕೊಡುವೆಂಬುದಾಗಿ ವಿರಾಟನ ಮಹಾನ್ ಸಭೆಗೆ ಧಾವಿಸುವಾದರೂ ಕೂಡ ಎಡಗಾಲಿಂದ ಒದ್ದ ಆಕೆಯನ್ನು ಕೆಳಗುತ್ತಾನೆ, ಕೂದು ಹಿಡಿದು ಎಳೆಯುತ್ತಾನೆ. ಮತ್ತೊಂದು ಮಹಾನ್ ಸಂಕಟ ಬಂದು ಒದಗಿದೆ. ಅಷ್ಟರಲ್ಲೇ ಕಂಕ ಸನ್ಯಾಸಿದ ನೋಡ್ತಾ ಕೂತಿದ್ದಾರೆ. ಭಗವಂತನಿಗರ್ಪಿಸಿದ್ದಾನೆ ಮಾನ ಸನ್ಮಾನಗಳನ್ನ. ರಾಜ ಅಧರಾಜನಾಗಲನ್ನು ರಕ್ಷಿಸಿದ ಕೃಷ್ಣ, ಪಾಂಚಾಲಿಗೆ ಒದಗಿದ ಸ್ವಾಮಿ, ಈಗ ನಾವು ಪ್ರಕಟವಾಗುವಂತಿಲ್ಲ, ನಮ್ಮನ್ನು ರಕ್ಷಿಸೆಂಬುದಾಗಿ ಭಗವಂತನಿಗೆ ಸಮರ್ಪಿಸಿ ಕೂತಿದ್ದಾನೆ. ಮಾನಾಭಿಮಾನವು ನಿನ್ನದೋ ವೇಣು ಗೋಪಾಲ ಕೃಷ್ಣ, ಮಾನಾಭಿಮಾನ ನಿನ್ನದು ವೇಣು ಗೋಪಾಲ ಕೃಷ್ಣ, ಮಾನ ಅಭಿಮಾನ ನಿನ್ನದು, ಅಭಿಮಾನ ನಿನ್ನದು, ಅಭಿಮಾನ ಆ ದಿನ ಪಾಂಚಾಲಿಯನ್ನು ಬಿಡಿಸಿಬಿಟ್ಟಿದ್ದಾನೆ ವಿರಾಟ. ಅಪಮಾನದಿಂದ ತಪ್ತಳಾದಳು. ನಡೆಯುವ ಮಹಾನ್ ಜ್ವಾಲಾಮುಖಿಯನ್ನು ಹೊತ್ತ ಪರ್ವತದೋಪಾದಿಯಲ್ಲಿ ನಡುರಾತ್ರಿ ಭೀಮನಿದ್ದಲಿಕ್ಕಾಗಿ ಬರ್ತಾಳೆ. ರಾಜಾದಿರಾಜರ ಸುಪುತ್ರನಾದಂತಹ ಭೀಮಸೇನ ಪಾಕಶಾಲೆಯ ತೋಳನ್ನು ತಲೆದಿಂಬಾಗಿಸಿಕೊಂಡು ಮಲಗಿದ್ದಾನೆ. ಮೆಲ್ಲಕ್ಕೆ ಬಿಸ್ತಾಳೆ, ಪತಿದೇವ ನನ್ನ ಮಾನ ಸಂರಕ್ಷಣೆಯ ಹೊಣೆಯನ್ನ ಯುಧಿಷ್ಠಿರ ನೋಡ್ತಾ ಇದ್ರು ಸುಮ್ಮನಿದ್ದ, ನೀ ಹೊರತು ನನ್ನನ್ನು ಯಾರು ರಕ್ಷಿಸುತ್ತಾರೆ? ಭೀಮಸೇನ ದೇವರೆದ್ದು ಕುಳಿತು ಭುಜಗಳು ಸ್ಫುರಿಸಿದವು. ಸತೀಶೀಲ ಪ್ರಧಾನವಾದ ಧರ್ಮಕ್ಕಹಾನಿಯನ್ನು ಉಂಟು ಮಾಡತಕ್ಕಂಥ ದುಷ್ಟರನ್ನು ಕೊಲ್ಲುವುದೇ ಹರಿಪ್ರೀತಿಕರವಾದಂತಹ ಕಾರ್ಯ. ಇಲ್ಲಿ ನನ್ನ ಪತ್ನಿಯ ಪ್ರಶ್ನೆ ಅಲ್ಲ, ನಿರ್ಣಯ ಮಾಡ್ತಾನೆ. ಹೋಗು ಪಾಂಚಾಲಿ, ಇಂದಾತನ್ನ ಗರಡಿ ಮನೆಗೆ ಬರಹೇಳು, ಒಬ್ಬನಿಗೆ ಬರಹೇಳು, ನಿನ್ನ ಬದಲಾಗಿ ನಾನು ಹೋಗ್ತೇನೆ, ನಿನ್ನ ವೇಷ ಧರಿಸಿಕೊಂಡು ಹೋಗ್ತೇನೆ. ಯಾವ ಯಾವ ಸ್ಥಿತಿ ಪ್ರಾರಬ್ಧನಂ ಪಾಲಿಹರಿ ಒದಗಿಸಿದನು, ವೀರಾದಿ ವೀರನಾದಂತಹ ಅರ್ಜುನ ನಪುಂಸಕನಂತಿರಬೇಕು, ಮಹಾಬಲಿಯಾದ ಭೀಮ ನಾನು ಹೆಂಗಸನ ವೇಷ ಹಾಕೊಂಡು ಹೋಗಬೇಕು. ವಿಧಾತನ ಕ್ರೂರ ದೃಷ್ಟಿ ಕಿರುನೋಟ ನಮ್ಮ ಮೇಲೆ ಬಿದ್ದಿದೆ, ಹೋಗೆಂಬುದಾಗಿ ಕಳುಹುತ್ತಾನೆ ಪಾಂಚಾಲಿಯನ್ನು. ನಯದ ನುಡಿಯಿಂದ ಕೀಚಕರನ್ನು ಒಪ್ಪಿಸಿ ಒಬ್ಬನೇ ಗರಡಿಯಾಲಯಕ್ಕೆ ಆಗಮಿಸಬೇಕನ್ನುವಾಗ ಇನ್ನೇನಾಗೆ ಹೊರಗುವ ಸುಖವೇ ಸ್ವರ್ಗ ಸುಖ. ಪಾಂಚಾಲಿ ಎಂದರು ನಿಜ, ನಿಂಗೆ ಸ್ವರ್ಗದಲ್ಲೇ ಸುಖ, ಭೂಲೋಕದಲ್ಲಿಲ್ಲ. ಹೀಗೆಂದು ಒಳಗೊಳಗೆ ನಗತಾ ಬರುತ್ತಾಳೆ. ನಡುನಿಶಿಯಲ್ಲಿ ಭೀಮಸೇನ ಮಾನಿನಿಯಾದ, ಸ್ತ್ರೀ ವೇಷ ಧರಿಸಿದ, ಗರಡಿ ಮನೆಯಲ್ಲಿ ಹೋಗಿ ಅಡಗಿ ಕುಳಿತಿದ್ದಾನೆ, ಸ್ತ್ರೀ ರೂಪ ಧರಿಸಿ ಕುಳಿತಿದ್ದಾನೆ, ಪರಮಾತ್ಮನು ಧರಿಸಿದ ದಿವ್ಯ ಮೋಹಿನಿ ರೂಪವನ್ನು ಚಿಂತನೆ ಮಾಡ್ತಾನೆ. ದೇವ ಅನೇಕಾನೇಕ ಅವತಾರ ಲೀಲೆಗಳು ನಿನಗೆ, ಹಾಗೆಯೇ ನನಗೂ ಕೂಡ ಅನೇಕಾನೇಕ ಅವತಾರ ಮಾಡ್ಲಿಕ್ಕಾಗಿ ಕಳಿಸಿದೆಯ. ಹೀಗ ಗರಡಿ ಮನೆಯಲ್ಲಿ ಕೂತಿದ್ದಾಗ ಮದ್ಯಪಾನಂದು ಉನ್ಮತ್ತನಾಗಿ ಒಬ್ಬನೇ ಒಳಕ್ಕೆ ಪ್ರವೇಶ ಮಾಡಿದ ಗರಡಿ ಮನೆಯಲ್ಲಿ, ಎಲ್ಲಿದ್ದೀರಿ ಸೈರಂದ್ರಿ? ಹೇ ಪರಮ ಸುಂದರಿ, ಇದೋ ನಿನ್ನ ರಮಣ ಬಂದಿದ್ದಾನೆ, ಎಲ್ಲಿದ್ದಿ? ನನಗಿಲ್ಲೇ ಸ್ವರ್ಗ ಸುಖವನ್ನು ಕೊಡೆಂಬುದಾಗ ಮಾತಾಡಿದರೆ ಸ್ವರಭಾರದಿಂದ ಯಾರು ತಿಳಿದೀತು ಅಂತ ಭೀಮಸೇನ ಮೆಲ್ಲ ಸದ್ದು ಮಾಡ್ತಾರೆ. ಆಹ, ಕಾಮನಾಟಕ್ಕೆ ಎಷ್ಟು ಜಾಣೆ ನೀನೆಂಬುದಾಗಿ ಹತ್ತಿರಕ್ಕೆ ಬಂದು ಮೆಲ್ಲ ಮುಟ್ಟಿದರೆ ಕಾದ ಬಂಡೆ ಮೇಲೆ ಕೈ ಇಟ್ಟಂತಾಯ್ತು. ಬಲಿಷ್ಠವಾದ ವಜ್ರಮಯದ ದೇಹ. ಹೇ ಸೈರೇಂದ್ರಿ, ಕೋಮಲ ಅಂಗಿಯಾದ ನೀನು ಯಾಕೆ ಕಠಿಣ ಅಂಗಿಯಾದೆ? ಪರಸತಿಗಳು ಬೀನ ಧೂರ್ತರಿಗೆ, ಶಾಸ್ತ್ರ ಹೇಳುತ್ತದೆ ಪರ
ಮನಸ್ಸಿಗೆ ಅಳುಪತಕ್ಕಂತಹ ಮೂರ್ಖರಿಗೆ ಕುಸುಮವಾದರೂ ಪಚನಕ್ಕಿಂತ ಕಠಿಣವಾಗ್ತದೆ ಅಂತ. ಬಾರಿಲ್ಲಿ ಬಾಬಾ ಅಂತ ಹತ್ತಿರ ಕರೆಯುವಾಗ ಮೃತ್ಯುವನ್ನೇ ಹೋಗುತ್ತೇನೆಂಬುದಾಗಿ ತಿಳಿಯದೆ ಸನಿಹಕ್ಕೆ ಬಂದಾಗ ವಜ್ರ ಬಾಹುಗಳನ್ನಡಗಿಸಿ ಹಿಡಿದಾತನನ್ನ ನೆಲಕ್ಕೆ ಕುಕ್ಕಿದರೆ ಸೊಂಟ ಮುರಿದ ಪಶುವಿನಂತೆ ಮಾಂಸದ ಮುದ್ದಿಯಂತ ಎತ್ತಿ ಆಚೆಗೆ ಒಗೆಯುತ್ತಾ ಇದ್ದಾನೆ ಪರಸತಿ ಗಳುಪಿದ ಮೂರ್ಖನೆಂಬುದಾಗಿ ಮಂಗಲ ಸ್ನಾನಾದಿಗಳನ್ನು ಮಾಡಿ ಏನು ತಿಳಿಯದವನಂತೆ ಬಂದು ಬಾಣಸಿಗ ಮಲಗಿದ. ಸೂರ್ಯೋದಯವಾಗುತ್ತಲೇ ಎಲ್ಲೆಡೆ ವರ್ತಮಾನ ಹಬ್ಬಿದೆ, ಕೀಚಕನ ಮರಣ ವೃತ್ತಾಂತ ಎಷ್ಟೋ ಹೇಳಿದ್ದಳು ಸೈರಂದ್ರಿ. ನನ್ನ ಗಂಧರ್ವ ಪತಿಗಳು ಇವರಿದ್ದಾರೆ, ಎಚ್ಚರ ಅಂತಂದಿದ್ಲು. ಸುದೇಶ್ನಿಗೆ ಈಗ ಭಯವಾಗ್ತಾ ಇದೆ. ಏ ಸೈರೇಂದ್ರಿ, ನಿನ್ನಿಂದಾಗಿ ನನ್ನ ತಮ್ಮ ಸತ್ತಿದ್ದಾನೆ, ನಿನ್ನ ಗಂಧರ್ವ ಪತಿಗಳು ಅವನನ್ನು ಕೊಂದಿದ್ದಾರೆ. ನೀನಿಲ್ಲಿರಬೇಡವ್ವ, ವಿರಾಟನಗರಿಗಿನ್ನ ಆಧಾರವೇ ಇಲ್ಲ ಕೀಚಕ್ಕೆ ಹೋದ ಮೇಲೆ. ಆಗ ಹೇಳ್ತಾಳೆ, ಇನ್ನು ಬರೀ 10 ದಿನ ಇರ್ತೇನಷ್ಟೆ, ಆ 10 ದಿನಕ್ಕಿಂತ ಹೆಚ್ಚು ಮತ್ತಿಲ್ಲಿರೋದಿಲ್ಲ ಅಂತ ಆಕೆಯನ್ನು ಸಮಾಧಾನ ಪಡಿಸುತ್ತಿರುವಂತೆ ಕೀಚಕನ ಕುಲವನ್ನೇ ಸಂಹಾರ ಮಾಡಲು ಭೀಮಸೇನೆ ಘರಿಪ್ರೇರಣೆ ಆಯಿತು. ಯಾಕಂದ್ರೆ ಪಾಂಚಾಲಿ ಇದಕ್ಕೆ ಕಾರಣ, ಸೈನ್ಯದ ಇದಕ್ಕೆ ಕಾರಣ ಅಂತ ಆಕೆಯನ್ನ ಕೀಚಕನ ಶವಕ್ಕೆ ಕಟ್ಟಿಕೊಂಡು ಹೋಗುವ ಸಿದ್ಧತೆ ನಡೆದಾಗ ಮಹಾದ್ರುವವೊಂದನ್ನು ಕೀಳಲು ಸಿದ್ಧನಾದ ಭೀಮನಿಗೆ ನಿನಗೆ ಬೇಕಾದಂತಹ ಸೌದೆ ಆ ಕಟ್ಟಿಗೆ ಸ್ಮಶಾನದ ಬಳಿ ಸಿಗುತ್ತದೆ ಅಂತ ಸೂಚ್ಯವಾಗಿ ಯುಧಿಷ್ಠಿರ ಹೇಳ್ತಾರೆ. ಸ್ಮಶಾನಕ್ಕೆ ಬಂದು ಕೀಚಕನ 99 ಮಂದಿ ಸಹೋದರರನ್ನ ಕುಲ ಸಹಿತ ನಾಶ ಮಾಡಿ ಸುಟ್ಟುರುಹಿಬಿಟ್ಟ. ಗೂಢಚರಡಿಗೆ ಒಳ್ಳೆ ವಿಚಾರ ಸಿಕ್ಕಿದೆ, ಕೌರವನಲ್ಲಿಗೆ ಧಾವಿಸಿದ್ರು, ಎಚ್ಚರಿಸಿದ್ರವನನ್ನ, ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ವಿರಾಟನಗರಿಯಿಂದ ಬಂದಿದ್ದೇವೆ, ವಿಶೇಷವಾದ ವಾರ್ತೆ ತಂದಿದ್ದೆ. ಏನದು? ಇಷ್ಟು ದಿನದ ವಾರ್ತೆ ಎಲ್ಲ ಸುಯೋಧನ. ಖಂಡಿತ ವರ್ತಮಾನ, ಖಂಡಿತ ವರ್ತಮಾನ, ಕಾರಣ ನವೀನ, ಖಂಡಿತ ವರ್ತಮಾನ. ನಾವೇ ಕಂಡಿದ್ದೀವಿ. ಪಾಂಡವರಿಹ ಲಕ್ಷಣ ವಿರಾಟನಲಿ, ಪಾಂಡವರಿಹ ಲಕ್ಷಣ, ಅಲ್ಲಿದ್ದಾರೆ ಪಾಂಡವರೆಂಬ ಸೂಚನೆ ಕಂಡು ಬಂದಿದೆ. ಐದು ಮಂದಿ ಗಂಧರ್ವ ಪತಿಗಳಿದ್ದಂತ ಆ ಸೈರೇಂದ್ರ ಯಾರು? ಕೀಚಕರನ್ನು ಕೊಂದವನು ಯಾರು? ನಾವು ಊಹಿಸಿದ್ದೇವೆ. ದಿಂಡೆ ಸೈರೇಂದ್ರಿಯು ಗಂಡ ರೈವಾರವಳು, ದಿಂಡೆ ಸೈರೇಂದ್ರಿಯು ಗಂಡ ರೈವಾರವಳು, ಹೆಂಡತಿ ವಚನಾಧೀನ ಒಬ್ಬ ಭೀಮಸೇನ, ಹೆಂಡತಿ ವಚನಾಧೀನ ಒಬ್ಬ ಭೀಮಸೇನ, ಗೊಂಡ ಕೀಚಕನ ಪ್ರಾಣ ಪ್ರಾಣ, ಗೊಂಡ ಕೀಚಕನ ಪ್ರಾಣ ಪ್ರಾಣ, ಖಂಡಿತ ವರ್ತಮಾನ. ಈ ಕಾರಣ ನವೀನ ಖಂಡಿತ. 5 ಮಂದಿ ಪತಿಗಳು ಅಂದ್ರೆ ಪಾಂಡವರು, ಸೈರೇಂದ್ರ ಅಂದ್ರೆ ಆ ದ್ರೌಪದಿ, ಈ ವಿಷಯದ ಸಂದೇಹವಿಲ್ಲ. ಕೌರವನ ಕಡೆಯ ಸೈನ್ಯ ಎಚ್ಚೆತ್ತಿತ್ತು, ಎಲ್ಲ ಪರಿವಾರವನ್ನು ಕರೆಸಿದ. ಹರಿದುದೋಲ ಗಮರು ದಿವಸ, ಸಭೆಯನ್ನು ತಕ್ಷಣ ದೂರ ಕಳುಹಿ. ತ್ರಿಗತ್ತ ದೇಶಾಧಿಪತಿ ಆಗಿರತಕ್ಕಂಥ ಸುಶರ್ಮನನ್ನು ಕರೆಸಿ ಈಗಿಂದೀಗ ವಿರಾಟನಗರನ್ನು ಮುತ್ತಲಿಕ್ಕೆ ಸಿದ್ಧತೆ ನಡೆಯಿತು. ಸುರ ನದಿ ಸೂತ ಕರ್ಣ ಕೃಪ ಗುರು ಗುರು ಸೂತಾನಿ ಮಹಾಪ್ರಧಾನರು, ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಎಲ್ಲರೂ ಹೊರಡಬೇಕು ಅಂತ ಆಜ್ಞೆ ಕೊಡ್ತಾರೆ. ಆ ಮಹಾಸೇನೆ ಅಸಿತ ಪಕ್ಷದ ಅಷ್ಟಮಿಯ ದಿನ ಸಂಧಿಸಿದರ,
ಕೃಷ್ಣಪಕ್ಷದ ಅಷ್ಟಮಿಯ ದಿನ ವಿರಾಟನ ನಗರಿಯನ್ನ ಸುಶರ್ಮನಿಂದೊಡಗೂಡಿ ಹೋಗಿ ಮುತ್ತಿ ಅವನ ಪಶು ಸಮೂಹವನ್ನ ಆ ಗೋವುಗಳನ್ನು ಆಕ್ರಮಿಸುತ್ತಾರೆ. ಆ ಕಾಲದಲ್ಲಿ ಒಬ್ಬ ರಾಜನ ಸಂಪತ್ತು ಅಂದ್ರೆ ಗೋವುಗಳು. ಯಾರಲ್ಲಿ ಹೆಚ್ಚು ಗೋವುಗಳಿವೋ ಅವನೇ ದೊಡ್ಡ ಶ್ರೀಮಂತ ರಾಜ ಅಂತ ಅರ್ಥ. ಯಾಕಂದ್ರೆ ಅವರು ಸಂಪತ್ತಿಗೆ ಒಂದು ದೊಡ್ಡ ಪ್ರತೀಕವಾಗಿರತಕ್ಕಂಥವುಗಳು. ಆ ಗೋವುಗಳನ್ನೇ ಯಾಕೆ ಸರಿ ಹಿಡಿದ್ರು ಅಂದ್ರೆ ಈ ರಹಸ್ಯ ಪ್ರತಿದಿನ ಧರ್ಮರಾಜ ಎಲ್ಲಿದ್ದಾನೋ ಅಲ್ಲಿ ಭಗವತ್ ಪೂಜೆ ನಡೆದು ಸಾವಿರಾರು ಆ ಗೋವುಗಳಿಗೆ ಗೋಗ್ರಾಸಿನಿಡದೆ ಧರ್ಮರಾಜ ತಾನು ಊಟ ಮಾಡುವುದಿಲ್ಲ. ಒಂದು ವೇಳೆ ವಿರಾಟನಲ್ಲಿ ಇರುವ ಎಲ್ಲ ಆ ಗೋವುಗಳನ್ನ ಅಂದ್ರೆ 60,000 ಗೋವುಗಳನ್ನ ಅವರು ಅಪಹರಿಸಿದ್ರು ಅಂದಿದ್ದಾರೆ. ಅಷ್ಟು ಗೋವುಗಳಿಗೂ ನಿತ್ಯ ಗೋಗ್ರಾಸ ಇತ್ತ ಬಳಿಕ ಧರ್ಮರಾಜ ಊಟ ಮಾಡ್ತಾರೆ. ನಾವು ಗೋವುಗಳನ್ನ ಅಪಹರಿಸಿದ್ರೆ ಧರ್ಮರಾಜನಿಗೆ ಭೋಜನಕ್ಕೆ ಅವಕಾಶ ಆಗೋದಿಲ್ಲ. ತಮ್ಮ ನಾಯಕನಿಗೆ ತಮ್ಮ ಅಣ್ಣನಿಗೆ ಅನುಕೂಲವಾಗಲೋಸ್ಕರವಾಗಿ ಗೋವುಗಳನ್ನು ಬಿಡಿಸಲಿಕ್ಕೆ ಭೀಮನೋ ಅರ್ಜುನನು ಅವಶ್ಯವಾಗಿ ಬಂದೇ ಬರ್ತಾರೆ. ಆಗ ಅವರನ್ನ ಗುರುತು ಹಿಡಿದು ಮತ್ತೆ 12 ಕಾಡಿ ಕಳಿಸಲಿಕ್ಕೆ ಅನುಕೂಲವಾಗ್ತದೆ ಎಂಬುದಾಗಿ ಇಂಥ ಉಪಾಯವನ್ನು ಮಾಡಿದ್ದಾರೆ. ಹೊಸ ಮುಖ ಕೆಸಿ ಮರಿಸಿದವು. ಈ ಹೊಸಬರನ್ನು ಕಂಡು 60,000 ಗೋವುಗಳು ಕಂಡು ಕಡೆಗೆ ಓಡ್ತಾ ಇರತಕ್ಕಂತಹ ಕಾಲ. ತ್ರಿಗರ್ತ ದೇಶದ ಸುಶರ್ಮ ಎಲ್ಲಾ ಶುಗಳನ್ನು ತಾನೆ ಜೊತೆಯಲ್ಲಿ ತಂದ ಸೇನೆ ಗೋವುಗಳನ್ನು ಅಪಹರಿಸುತ್ತಾನೆ, ಗೋಪಾಲಕರನ್ನು ಕಡಹತಾನೆ. ಆಗಲೇ ಇನ್ನು ಕುಲ ಸಹದೇವರು ಆ ಗ್ರಂಥಿಪಾಲಾದಿ ನಾಮಗಳಲ್ಲಿರತಕ್ಕಂಥವರು ಅರಿಷ್ಟನೇಮಿ ಗ್ರಂಥಿಪಾಲ ಅಂತ ಅವರು ಓಡೋಡಿ ಬಂದು ತಿಳಿಯಪಡಿಸುತ್ತಾರೆಲ್ಲ ಊರಿಗೆಲ್ಲ ಈ ವಿಚಾರವನ್ನ. ಗೋವುಗಳು ಓಡೋಡಿ ಬರ್ತಾ ಇರುವಂತೆ ಗೋಧೂಳಿಯಂ ವ್ಯಾಪಿಸಿತು ನಗರವೆಲ್ಲ. ಅವುಗಳ ಪಾದದಿಂದ ಎದ್ದಂತಹ ಧೂಳು ಆಕಾಶ ವ್ಯಾಪಿಸಿತು. ಗೋಕ್ರಂದನಕ್ಕೆ ಮರುಗಿದರು ಪ್ರಜೆಗಳೆಲ್ಲ. ಆ ಗವಾಂತರ್ಗತನಲ್ವೇ ಗೋಪಾಲಕೃಷ್ಣ. ಅವುಗಳ ಯಾವ ಕ್ರಂದನ ಕೇಳಿ ಕೃಷ್ಣ ಭಕ್ತರ ಹೃದಯ ತತ್ತರಿಸಿದಂತೆ. ಗೋಗ್ರಾಸ ಬಿಡದ ಧರ್ಮದ ಜಲವನೊಲ್ಲ. ಆ ಗೋಗ್ರಾಸ ಹೇಳಿದ್ರೆ ನೀರು ಮುಟ್ಟುವನಲ್ಲ ಧರ್ಮರಾಜ, ಈಗ ಅವುಗಳನ್ನು ಬಿಡಿಸಬೇಕಲ್ಲ, ಯಾರನ್ನು ಕಳಿಸಲಿ. ಆಗಲೇ ಕಂಕ ಹೇಳ್ತಾನೆ, ಸನ್ಯಾಸಿ ರೂಪಿಯಾಗಿದ್ದಂತ ಧರ್ಮರಾಜ ಹೇಳ್ತಾನೆ, ವಿರಾಟ ಏನ್ ಆಲೋಚನೆ ಮಾಡಬೇಡ, ನಿನ್ನೆಲ್ಲ ಗೋಪಾಲಕರಿದ್ದಾರಲ್ಲ, ಅಶ್ವಪಾಲಕ ಪ್ರಮುಖನಿದ್ದಾರಲ್ಲ, ಹಾಗೆಯೇ ಆ ಬಾಣಸಿಗನಿದ್ದಾನಲ್ಲ, ಇವರೆಲ್ಲ ಯುದ್ಧ ಕಾರ್ಯ ನಿಪುಣರು, ಅವರನ್ನು ಕಳುಹಿಸಿಕೊಡು, ಅವರಿಗೆ ಆಜ್ಞೆ ಕೊಡು, ಗೋವುಗಳನ್ನು ಬಿಡಿಸಿಕೊಂಡು ಬರ್ತಾರೆ ಅಂಥ ಆಜ್ಞೆ ಆದಾಕ್ಷಣ ಸ್ವತಃ ಭೀಮ ಹೊರಡ್ತಾನಂತೆ. ಭೀಮಸೇನದೇವರಿಗೆ ಬೇರೆ ಆಯುಧಗಳು ಬೇಕಾಗಿಲ್ಲ, ತೋಳುಗಳೇ ಆಯುಧ. ನೇರವಾಗಿ ಹೋಗಿ ತಂ ಭೀಮ ಭೀಮ ಕರ್ಮಾಣ ಅದ್ಭುತ ಕಾರ್ಯ ಮಾಡುವವ. ಹೋಗಿ ಆ ಸುಶರ್ಮನನ್ನ ಕ್ಷಣ ಮಾತ್ರದಲ್ಲಿ ಸೆರೆ ಹಿಡಿದು ಎಳೆತಿರ್ತಾನೆ. ಭೀಮನನ್ನು ಕಂಡ ಕ್ಷಣ ಇವ ಭೀಮ ಅಂತ ತಿಳಿಯುವ ಯೋಗ್ಯತೆ ಇಲ್ಲ ಸುಶರ್ಮನಿಗೆ, ಯಾರೋ ಬಲಿಷ್ಠನಿವ ಅಂತ ಪ್ರಾಣ ಭಯದಿಂದ ಓಡ್ತಾನೆ. ಆ ಓಡುವವನನ್ನ ಹೋಗಿ ಹಿಡಿದು ತಂದು ವಿರಾಟನ ಪಾದಕ್ಕೆ ಕೆಡಹಿ ಹೇಳು, ನಾನು ವಿರಾಟನ ದಾಸ, ವಿರಾಟನ ದಾಸ ಅಂತ ಹೇಳು, ಅಲ್ಲಿ ತನಕ ನನ್ನ ಬಿಡೋದಿಲ್ಲ ಅಂತ ಅವನನ್ನು ಹಿಂಸಿಸುತ್ತಾರೆ. ಆಮೇಲೆ ವಿರಾಟನ ಅಪ್ಪಣೆಯಂತೆ ಬಿಟ್ಬಿಡ್ತಾರೆ. ತಕ್ಷಣ ದಕ್ಷಿಣ ದಿಕ್ಕಿನಿಂದ ಮತ್ತೆ ಗೋವುಗಳನ್ನು ಅಪಹರಿಸುತ್ತಾರೆ, ವಿರಾಟನನ್ನು ಸೆರೆ ಹಿಡಿಯುತ್ತಾರೆ. ಭೀಷ್ಮದ್ರೋಣಾದಿಗಳೇ ಬಂದಿದ್ದಾರೆ ಅನ್ನತಕ್ಕಂಥದನ್ನು ಕೇಳಿ ಕಂಕನು ಅಂದ್ರೆ ಧರ್ಮರಾಜ ಚಿಂತೆಯನ್ನು ವ್ಯಕ್ತ ಮಾಡತಕ್ಕಂಥ ಕಾಲ. ಇನ್ನು ಯಾರಿದ್ದಾರೆ ವಿರಾಟನ ಬಿಡಿಸುವ? ಗೋಪಾಲಕರು ಧಾವಿಸಿ ಬರ್ತಾ ಇದ್ದಾರೆ. ಆ ಹಿರಿಯ ಮಗ ಇದ್ದಾನೆ ಉತ್ತರ ಕುಮಾರ, ಅವನು ಬಳಿ ಭೋಗಮಯವಾದ ವಾತಾವರಣದಲ್ಲಿ ಬೆಳೆದವ, ಸುಖಭೋಗದಲ್ಲಿ ದೇಶದ ರಾಷ್ಟ್ರದ ಜನರ ಹಿತವನ್ನು ಮರೆತಿರತಕ್ಕಂಥವ. ಅವನು ಹುಡುಕ್ತಾ ಬಂದ್ರೆ ಅವ ರಾಣಿವಾಸದಲ್ಲಿ ಇದ್ದಾರೆ. ಅಲ್ಲಿಗೆ ಗೋಪಾಲಕರು ಬಂದು ಉತ್ತರ ಕುಮಾರರಿಗೆ ಜಯವಾಗಲಿ ಎನ್ನುವಾಗ ಅನೇಕಾನೇಕ ಸತಿಯರ ಮಧ್ಯೆ ಕೂತಿದ್ದಾರೆ. ತಿರುಗಿ ನೋಡಿದ, ಯಾಕೆ ನನ್ನ ಏಕಾಂತ ಭಂಗ ಮಾಡ್ಲಿಕ್ಕೆ ಬಂದ್ರಿ? ಹಾಗೆ ಅವರು ಹೇಳ್ತಾರೆ, ಸರ್ವನಾಶವಾಗಿದೆ, ಗೋವುಗಳ ಅಪಹಾರವಾಗಿದೆ, ವಿರಾಟನನ್ನೇ ನಿಮ್ಮ ತಂದೆಯವರನ್ನೇ ಸೆರೆ ಹಿಡಿದಿದ್ದಾರೆ,
ಪುತ್ರ ಕುಮಾರರು ಈಗಲೇ ಆಗಮಿಸಬೇಕು. ಕೌರವೇಶ್ವರನ ಸೇನೆ ಬಂದಿದೆ. ಪುತ್ರ ಕುಮಾರಂದ ಮೂರ್ಖರೇ, ಕೌರವೇಶ್ವರ ರಾಜಾಧಿರಾಜ ನಿಪುತಿ ಬಲಮಾರ್ತಾಂಡ ದೋರ್ದಂಡ ಪ್ರಚಂಡ ಪರಾಕ್ರಮ ಉತ್ತರ ಕುಮಾರನ ಮುಂದೆ ಪರನಾದನ್ನು ಹೊಗಳತೀರೋ? ಬರೇ ಕೌರವ ಅಂದ್ರೆ ಸಾಕು, ನನ್ನ ಮುಂದವನೇನು? ಕೇಳಿದೀರೇ ಕೇಳದಿಯರೇ, ಕೇಳಿದ್ರೇನು? ಆ ಕೌರವನ ಕಾರ್ಯ ಬಾಲಕನು ಅರಿಯ ನೀ ಉತ್ತರನ ಶೌರ್ಯ. ಚಿಕ್ಕ ಹುಡುಗ ಇದ್ದಾಗ ಕೌರವ ನನ್ನ ಪರಾಕ್ರಮವನ್ನು ಏನ್ ಗೊತ್ತು? ಪಾಂಡವರ ಜೂಜಿನಲ್ಲಿ ಗೆದ್ದ ಪರಿಯಲ್ಲ. ಆ ಪಾಂಡವರನ್ನ ಜೂಜಿನಲ್ಲಿ ಗೆದ್ದ ಹಾಗೆ ತಿಳ್ಕೊಂಡೆ, ಪಾಂಚಾಲಿಗೆ ಅವಮಾನ ಮಾಡಿದ ಹಾಗೆ ತಿಳ್ಕೊಂಡೆ, ಆ ದುರ್ಬಲನಾದ ಪಾಂಡವರನ್ನು ಹಿಂಸಿಸಿದ ಹಾಗೆ ನನ್ನ ಹತ್ರ ಅಂತ ತಿಳ್ಕೊಳ್ಬೇಡ. ಗೋಪಾಲಕರೇ, ಬಂದನೆ ಕೌರವನು ಸತಿಯನಿಗೆ ವೈಭವ್ಯ ತಂದನೆ. ಯುದ್ಧಕ್ಕೆ ಬಂದನೆ. ಅಯ್ಯೋ, ಅವನ ಹೆಂಡರು ವಿಧವೆಯಲ್ಲ, ನನ್ನ ಯುದ್ಧದ ಅವರು ಎಲ್ಲಿ ಬದುಕತಕ್ಕಂಥವ್ರು ಇದ್ದಾರೆ? ಜವಾನ ಮೀಸಯ ಮುರಿದನು ಭೈರವನ ದಾಡಯ ರೂಗಿಸಿದ. ಇವನೆಲ್ಲಿ ಬದುಕ್ತಾನೆ ಇನ್ನು? ಮೃತ್ಯುವಿನ ಮೇಲುದ ಬಸೆಳೆದನು ಕೇಸರಿಯ ಕಣಕಿದನು. ಬದುಕೋದಿಲ್ಲ ಇವನು. ಭವನವನು ತೊಡಗಿದನಲ್ಲ ಕೌರವ ಅಕಟ ಮರುಳಾದನೆಂದ ಯುವತಿಯರ ಮೊಗ ನೋಡುತ್ತ ಉತ್ತರ ಬಿರುದ ಕೆದರಿದನು. ಆ ಎಲ್ಲ ಕೆಳದಿಯರು ಸತಿಯರು ಅವರ ಮುಂದೆ ತನ್ನ ಪರಾಕ್ರಮ ಹೇಳಿಕೊಳ್ತಾ ಇದ್ದ. ನಾನು ಇದ್ರ ನಿಲ್ಲುವ ಸಾಮರ್ಥ್ಯ ಉಳ್ತಕ್ಕಂಥವ್ರು ಯಾರು? ಆದರೂ ಹೋಗಿ ಯುದ್ಧ ಮಾಡ್ತಿದ್ದೆ, ಶತ್ರುಗಳ ಸಂಹಾರ ಮಾಡ್ತಿದ್ದೆ. ಅವಕಾಶ ಇಲ್ಲದೆ ಹೋಯ್ತು ನನಗೆ. ಯಾಕೆಂದ್ರೆ ಹಿಂದೆ ಯುದ್ಧದಲ್ಲಿ ನಾನು ಸಾರಥಿಯನ್ನು ಕಳ್ಕೊಂಡ್ಬಿಟ್ಟೆ. ಉತ್ತರ ಕುಮಾರ ಪೌರುಷದ ಮಾತನಾಡ್ತಾನೆ, ಒಳ್ಳೆಯ ಸಾರಥಿ ಇಲ್ಲದೆ ಇರತಕ್ಕಂತಹ ಕಾರಣದಿಂದ ನನಗೆ ಈ ವಿಧವಾದ ಸ್ಥಿತಿ ಉಂಟಾಯಿತು. ಸಾರಥಿ ಇಲ್ವಲ್ಲ, ಸಾರಥಿಯ ಶಿವ ಕೊಟ್ಟನಾದೊಡೆ ಮರಿಗು ಬಸವಾಗುವಂತ ಊರು ತುಂಬದೆ ಅಂತ ಕನ ಆ ಊರು. ಒಳ್ಳೆ ಸಾರಥಿ ಸಿಕ್ಕಿದನಾದ್ರೆ ಈಗಿಂದೀಗ ಯುದ್ಧಕ್ಕೆ ಹೋಗಿ ಎಲ್ಲರ ಸಂಹಾರ ಮಾಡಿ ಆ ಯಮಲೋಕವನ್ನು ತುಂಬಿ ಬಿಡುತ್ತಿದ್ದೆ. ಏನು ಮಾಡಲಿ, ಉತ್ತಮ ಸಾರಥಿ ದೊರಕಲಿಲ್ವಲ್ಲ ಮುಂತಾಗಿ ಹೇಳುವಾಗ ಪಕ್ಕದ ಕೋಣೆಯಲ್ಲಿ ಇದ್ದ ಅರ್ಜುನ ಬೃಹನ್ನಳ ನಾಮಕನಾಗಿದ್ದ ನಪುಂಸಕನಾಗಿ ಇದನ್ನು ಕೇಳ್ತಾರೆ. ಹೇ ವಿಧಿ, ಇಡೀ ರಾಷ್ಟ್ರಕ್ಕಿಂತ ಸ್ಥಿತಿ ಬಂದ ಕಾಲದಲ್ಲಿ ರಾಣಿವಾಸದಲ್ಲಿ ಹೆಂಗಳೆಯರ ಮುಂದೆ ಗಳುಹುತ್ತಾ ಇದ್ದಾನಿವ, ಪುರುಷನೇವ. ಆದರೆ ವಿಧಿಯ ವಿಕಟಾಟ್ಟಹಾಸಕ್ಕೇನು ಹೇಳಿ, ಪುರುಷ ಸಿಂಹನಾದ ಪಾರ್ಥನಾದ ನನ್ನನ್ನು ನಪುಂಸಕರಂತೆ ಇಟ್ಟಿದ್ದಾನೆ. ನಪುಂಸಕರಂತಿರತಕ್ಕಂಥ ಉತ್ತರ ಕುಮಾರ ಮಹಾಪುರುಷರಂತೆ ಮರೆಯುತ್ತಾನೆ. ಇದು ವಿಧಿಯ ವಿಕಟಾಟ್ಟಹಾಸ. ಉತ್ತರೆಯನ್ನು ಕರೆದು ಬೃಹನ್ನಳೆಯ ಶಿಷ್ಯಳಾಕೆ, ಹೋಗು ನಿನ್ನ ಅಣ್ಣನಿಗೆ ನಾನು ಸಾರಥಿಯಾಗಿ ಬರ್ತೇನೆ ಅಂತ ಹೇಳು. ಉತ್ತರ ಬಂದು ಹೇಳ್ತಾಳೆ, ಉತ್ತಮ ಸಾರಥಿ ಇದ್ದಾನೆ ನಮ್ಮ ಬೃಹನ್ನಳ ಅಂದಾಗ ಏನಂದೆ, ನನ್ನಂತ ವೀರಾದಿ ವೀರಡಿ ಪುತಿ ಬಲ ಮಾರ್ತಾಂಡ ದೊರ್ದಂಡ ಪ್ರಚಂಡ ಪರಾಕ್ರಮಿಯಾದ ಉತ್ತರ ಕುಮಾರನಿಗೆ ನಪುಂಸಕ ಸಾರಥಿ. ಅವನ ಯುದ್ಧ ನಿಯಮ ಏನು ಗೊತ್ತಂತೆ, ಕರಸವನಲ್ಲಿ ಬರ ಹೇಳಿ ಇಲ್ಲಿಗೆ. ದೂರದಲ್ಲಿ ಬಂದು ಕೈಗೆ ಓಡಿಸಿ ನಿಂತಿದ್ದಾನೆ ಬೃಹನ್ನಳ, ಆ ನಪುಂಸಕ ರೂಪಿ. ಎಂಥ ಪರಿಸ್ಥಿತಿ ಇದು, ನೀನೇನೋ ಸಾರಥಿ. ನಿಜ ಉತ್ತರ ಕುಮಾರ ಮಹಾರಾಜ, ನಾನು ಯಾವ ಯಾರ ರಥದಲ್ಲಿ ಕುಳಿತುಕೊಂಡು ಸಾರಥ್ಯ ಮಾಡಿದ್ದೇನೋ ಅವರಿಗೆಲ್ಲ ಜಯ ಉಂಟಾಗಿದೆ. ಓಹೋ, ಹಾಗಾದ್ರೆ ನೀನ್ ನನಗೆ ಜಯ ತಂದುಕೊಡ್ಲಿಕ್ಕೆ ಬಂದಿರತಕ್ಕಂಥವ, ಸಿದ್ಧ ಮಾಡು ರಥವನ್ನ. ಹೀಗೆ ಹೇಳ್ತಾ ಸಮಸ್ತ ಸತಿಯರನ್ನು ಕರೆದು ಹೇಳ್ತಾ, ಏನಪೇಕ್ಷೆ ಇದೆ ನಿಮಗೆ, ಏನ್ ಬೇಕು ಹೇಳಿ, ನಾನು ಯುದ್ಧಕ್ಕೆ ಹೋಗ್ತೇನೆ ಅಂದ. ಯುದ್ಧ ಅಂದ್ರೆ ಏನಂತಲೇ ಗೊತ್ತಿಲ್ಲ. ಆ ರಾಣಿಯರಂದ್ರಂತೆ ಆಭರಣಗಳು, ನಾನಾ ವಿಧವಾದ ವಸನ ಭೂಷಣಗಳು, ಏನು ಹೆದರಬೇಕಾದಿಲ್ಲ. ಆ ಕೌರವನ್ನ ಒದ್ದು ಕಡಹಿ ಕಿರೀಟ ತರುತ್ತೇನೆ, ಭೀಷ್ಮರ ಕೊರಳಲ್ಲಿದ್ದಂತ ಮುತ್ತಿನ ಹಾರ ತಂದು ಕೊಡುತ್ತೇನೆ, ಹೊರಟೆ ನಾನು ಯುದ್ಧಕ್ಕೆ, ಭಯಪಡಬೇಕಾದಿಲ್ಲ ಅಂತ ಕರೆಸ್ತಾ ಇದ್ದಂತ ಸಾರಥಿಯನ್ನು ಬರ ಹೇಳು. ಭೀಕ
ಭಯಂಕರವಾದ ರಣದಲ್ಲಿ ಶತ್ರುಗಳು ಸಂಹಾರ ಮಾಡ್ತೇನೆ. ಯಾರನ್ನು ಎದುರಿಸತಕ್ಕಂಥವರು ಇದ್ದಾರೆ? ರಣದಿ ಗೆಲುವೆ ನಾನೇ ಗಲೆ ಭಾರಿ ಸೈನ್ಯ, ನಾನೇ ರಣದಿ ಗೆಲುವೆ ನಾನೇ ಸೈನ್ಯ. ಗೆಲುವರ್ಯಾರು ಯುದ್ಧದಲ್ಲಿ ಸಲುವದೆ ನಗೆ ತೋರೆನು ತನಿ, ಗೆಲುವರ್ಯಾರು ಯುದ್ಧದಲ್ಲಿ ಸಲುವರ್ಯಾರು ತೋರೆನು ತ, ರಣದಿ ಗೆಲುವೆ ಶತ್ರುವನ ನಾನೇ ರಣದಿ ಗೆಲುವೆ ಗೆಲುವೆ ಗೆಲುವೆ. ಸಾರಥಿಯನ್ನ ರಥ ಸಿದ್ಧ ಮಾಡ್ಲಿಕ್ಕೆ ಹೇಳು ಅಂತ ಗಣಸಿದ್ದಾನೆ ಏಕ ಪ್ರಕಾರ ಉತ್ತರ ಕುಮಾರ. ರಣಸಿದ್ಧನಾಗಿರತಕ್ಕಂಥ ನನ್ನನ್ನು ಎದುರಿಸಲಿಕ್ಕೆ ಯಾರು ಬಂದಿದ್ದಾರೆ ಸಾರಥಿ? ಯಾರಿದ್ದಾರೆ ನಮ್ಗೆ ಸಮಾನರಾದವರು? ಬೃಹನ್ನಡೆ ಹೇಳ್ತಾನೆ, ಉತ್ತರ ಕುಮಾರರೇ, ಭೀಷ್ಮರು ಬಂದಿದ್ದಾರೆ, ದ್ರೋಣನಿದ್ದಾರೆ, ಕರ್ಣನಿದ್ದಾನೆ, ಕೌರವನಿದ್ದಾನೆ, ಒಬ್ಬೊಬ್ಬರು ಮಹಾವೀರರು ಮಹಾರಥಿಕರು. ಉತ್ತರ ಕುಮಾರ ಗೊಳ್ಳನೆ ನಗ್ತಾನೆ. ಕೇಳಿದರೆ ಮಹಾರಾಣಿಯರೆಲ್ಲ ಮೂರ್ಖನಿವ ಸಾರಥಿ, ಅವರೆಲ್ಲ ನನ್ನ ಸಮಾನರೇ. ಯುದ್ಧ ಯಾರಲಿ ಗೈಯಲಿ ಸುಪ್ರಸಿದ್ಧ ವಿರುದ್ಧ ಸೇನಾ ಮಧ್ಯದಲ್ಲಿನ, ಯುದ್ಧ ಯಾರಲಿ ಗೈಯಲಿ. ನನಗೆ ಸಮಾನರಾದರೂ ಒಬ್ರು ಇಲ್ವಲ್ಲ, ವಿವಾದ ಮಾಡ್ಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಸಮಾನರಲ್ಲಿ ಮಾಡಬೇಕು. ಸುಪ್ರಸಿದ್ಧ ವಿರುದ್ಧ ಸೇನಾ ಮಧ್ಯದಲ್ಲಿನ, ಯುದ್ಧ ಯಾರಲ್ಲಿ ಗೈಯಲಿ. ಯಾರಲ್ಲಿ ಯುದ್ಧ ಮಾಡಿದಂಗೆ ಸಮಾನರು ಯಾರು ಕಾಣಿಸೋದಿಲ್ಲ. ಬೃಹನ್ನಡೆ ಹೇಳ್ತಾನೆ, ಭೀಷ್ಮರಿದ್ದಾರಲ್ಲ, ದ್ರೋಣರಿದ್ದಾರಲ್ಲ, ಶ್ರೀ ನಪುಂಸಕ ಬುದ್ಧಿ ಇಲ್ಲ ನನಗೆ, ಭೀಷ್ಮರು ನನಗೆ ಸಮಾನರೇ. ವೃದ್ಧರು ಕೆಲವರು ಶುದ್ಧ ಬ್ರಾಹ್ಮಣರು, ಆ ವೃದ್ಧರು ಮುದುಕರು ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿಬೇಕು, ಹೊಡೆಯೋದೆ ಅವರನ್ನ. ದ್ರೋಣರು ಶುದ್ಧ ಬ್ರಾಹ್ಮಣರು, ವಿದ್ವಾಂಸರು ಶಾಸ್ತ್ರ ಪದ್ಧತಿಯೊಳವರು, ವಿದ್ವಾಂಸರು ಶಾಸ್ತ್ರ ಪದ್ಧತಿಯೊಳವರು, ಯುದ್ಧ ಯಾರಲಿ ಗೈಯಲಿ. ಸುಪ್ರಸಿದ್ಧ ವಿರುದ್ಧ ಸೇನಾ ಮಧ್ಯದಲ್ಲಿನ, ಯುದ್ಧ ಯಾರಲಿ ಗೈಯಲಿ, ಯಾರಲಿ ಗೈಯಲಿ, ಯಾರಲಿ ಗೈಯಲಿ. ಯಾರು ನನಗೆ ಸಮಾನರಿದ್ದಾರೆ? ಆದರೂ ನಡಿ ನೋಡೋಣ, ನನ್ನ ಸಮಾನರು ಬಂದ ಕೈಲಾಯುಧ ಎತ್ತೋಣ ಅಂದಾಗ ಅರ್ಜುನನ ಸುನಗತ ಸಕಲ ವಿದ್ಯಾ ಪಾರಂಗತನಾಗಿರತಕ್ಕಂಥವ ರಥಕ್ಕೆ ತಾನೆ ಕುದುರೆಗಳನ್ನು ಬಿಗಿದು ಉತ್ತರ ಕುಮಾರನ ರಥದ ಮೇಲೆ ಕುಳ್ಳಿರಿಸಿ ಅಶ್ವಂಗಳನ್ನು ಮುಟ್ಟಿದ್ದಾನೆ ಮಾತ್ರ. ಹಮ್ಮೈಸಿತಾನೆ ನೆಗೆದು ಹಾರಿದು ಉಜ್ಜಿಗಿದು ಕ್ಷಣ ಮಾತ್ರದಲ್ಲಿ ಸೇನೆ ಹತ್ರ ನೋಡ್ತಾನೆ. ಕಾಲಕೂಟದ ದೊರೆಯೋ ಮಾರಿಯ ಗೂಳಯವೋ ಮೃತ್ಯುವಿನ ಗಂಟಲ ತಾಳಿಗೆಯೋ ಭೈರವನ ಥಟ್ಟೋ ಜವನ ಜಂಗುಳಿಯೋ ಕಾಲರುದ್ರನ ನೊಸಲ ವಹಿನಿಯ ಜ್ವಾಲೆಯೋ ಕೌರವನ ಸೇನಾ ಜಾಲವೋ ಶಿವ ಶಿವ ಎನ್ನುತ್ತ ಹೆದರಿದ ನಂದು ಸುಕುಮಾರ. ಮೈ ಬೆವತಿದೆ, ಗಂಟಲು ಒಣಗಿದೆ, ಕುಸಿದು ಕೂತು ಬಿಟ್ಟ. ಏ ಬೃಹನ್ನಡ, ನನ್ನನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ಇದು ಸಾವಿರ ನೆರವು, ನನ್ನ ಸಾಯ್ಲಿಕ್ಕೆ ಕರ್ಕೊಂಡು ಬಂದಿಯಾ? ಇಲ್ಲಿ ಯುದ್ಧ ಅಂದ್ರೆ ಸಾಯೋದೆ, ತಿರುಗಿಸೋ ರಥ, ಅಷ್ಟು ಅರ್ಥವಾಗುವುದಿಲ್ಲ ನಿನಗೆ. ಮುಂದೆ ಹೋಗಬೇಡ, ನೀನು ಸಾಯ್ತಿ ನಾನು ಸಾಯ್ತಿ ನೋಡು. ಹಾರಿಸದಿರುವರು ಅಯ್ಯೋಯ್ಯೋ ಮುಂದೆ ಹೋಗ್ಬೇಡ, ನೋಡಲ್ಲ ಕೇಳ್ಕೊಂಡು ಸಾಯ್ತಾ ಇದ್ದಾರೆ. ಸೂತ ಹಾರಿಸದಿರುವರು ಕಾಣುವುದಿಲ್ಲವೇ ಘೋರ ಬಲವು ಭ್ರಾತ. ನನ್ನ ಕಣ್ಣಿಗೆ ಆ ಸೈನಿಕರು ಕಾಣೋದಿಲ್ವೇ? ಒಬ್ಬರನ್ನೊಬ್ಬರು ಇಳಿದು ಸಾಯಿಸ್ತಾ ಇದ್ದಾರೆ. ಹೋಗ್ಬೇಡ ಮುಂದಕ್ಕೆ.
ಬೃಹನ್ನಡೆ ಹೇಳ್ತಾನೆ, ಉತ್ತರ ಕುಮಾರ ಯುದ್ಧ ಅಂದ್ರೆ ಇದೇ, ನೀ ಮಾಡಬೇಕಾದ ಕೆಲಸ ಇಲ್ಲಿ. ಇವನಂತಾರೆ, ಎನ್ನಿಂದ ತೀರದು ಯುದ್ಧ, ಈ ಜನ್ಮದಲ್ಲ ಇಂಥ ಕೆಲಸ ನಾನು ಮಾಡಲಿಲ್ಲ, ನನ್ನನ್ನು ಯಾಕೆ ಕರ್ಕೊಂಡು ಬರ್ತೀನಿ. ಎನ್ನಿಂದ ತೀರದು ಯುದ್ಧ, ನಾನಿಲ್ಲಿ ಗೈ ತಂದುದು ಎನ್ನ ಪ್ರಾರಬ್ಧ, ಇಲ್ಲಿ ಗೈ ತಂದುದು ಎನ್ನ ಪ್ರಾರಬ್ಧ, ಹಾರಿಸದಿದು ಬರುತ್ತ. ಬೃಹನ್ನಳೆ ಮುಂತಕೊಂಡು ಹೋಗ್ಬೇಡ, ನನ್ನ ಪ್ರಾರಬ್ಧ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನನ್ನನ್ನು ನೋಡು. ಕಾಲವ ಮನೆಯಲ್ಲೇ ಕಳೆವ, ನಿನ್ನನ್ನು ಕೊನೆಯ ತನಕ ನನ್ನ ಸಾರಥಿಯಾಗಿ ಇಟ್ಕೊಳ್ತೇನೆ, ಮನೆಯಲ್ಲೇ ಇದ್ಬಿಡು, ಇಲ್ಲಿ ಯಾಕೆ ಕರ್ಕೊಂಡು ಬರ್ತ. ಕಾಲವ ಮನೆಯಲ್ಲಿ ಕಳೆವ, ಕಾಲವ ಮನೆಯಲ್ಲೇ ಕಳೆವ, ಸಾಯದುಳಿವ ಸಾಯದೆ ಬರಿದೆ ಸಾಯದೆ ಉಳಿವ. ನನ್ನ ಮಾತು ಕೇಳು, ಸುಮ್ಮನೆ ಸಾಯಬಾರದು, ತಿರುಗಿಸು ರಥ ತಿರುಗಿಸು. ಬೃಹನ್ನಾಳ ರೂಪ ಅರ್ಜುನ ಹೇಳ್ತಾನೆ, ಹಿಂದಕ್ಕೆ ಹೋಗೋದೆ ನಿನ್ನಂತ ವೀರನಿಗಿದು ಒಪ್ತದೇನೋ, ಯುದ್ಧದಲ್ಲಿ ಹೆದರಿ ಓಡಿದರೆ ಉತ್ತರ ಕುಮಾರ ಪಾಪ ಬರ್ತದೆ. ಹಾಗೆ ಹೇಳ್ತಾನೆ, ಪಾಪ ಬರ್ತದೆ ಅಂತ ಸಾಯೋದೇನೋ, ರಥ ತಿರುಗಿಸು. ದುರದೊಳೋಡಿದ ಪಾಪವನೋ, ನೀ ಯುದ್ಧದಲ್ಲಿ ಹೊಡೆದ್ರೆ ಪಾಪ ಬರುತ್ತೆ ಅಂತ ಹೇಳ್ತೀಯಲ್ಲ, ದುರದೊಳೋಡಿದ ಪಾಪವನು ಭೂಸುರರು ಕಳೆವರೋ. ನಾವೀಗ ಓಡೋದು ಓಡೋಣ, ಪಾಪ ಬಂದ್ರೆ ಯಾರನ್ನಾದ್ರೂ ಪುರೋಹಿತನ ಕರೆದು ಹೋಮ ಗೀಮ ಮಾಡಿ ಪ್ರಾಯಶ್ಚಿತ್ತ ಮಾಡಿದ್ರೆ ಆಯ್ತು, ಬದುಕಬೇಕಲ್ಲ, ಓಡೋದು ಓಡೋಣ ಅಂತ ಅಲ್ವೋ. ಯುದ್ಧದಲ್ಲಿ ಒಂದು ಹೆಜ್ಜೆ ಮುಂದಕ್ಕಿಟ್ರೆ ನಿನಗೆ ಅಶ್ವಮೇಧದ ಫಲ ಸಿಗ್ತದೆ. ದೇವರು ನಮ್ಮನ್ನು ಬದುಕಿ ಉಳಿಸಿದ್ರೆ ಮುಂದೆ ನಾವೇ ಒಂದು ಅಶ್ವಮೇಧ ಮಾಡೋಣ ಅಂತೆ, ಇಲ್ಲಿ ಯಾಕೆ ಸಾಯ್ಬೇಕು, ತಿರುಗಿಸು ರಥ ಅಲ್ವೋ. ನೀನೇಗೆ ಯುದ್ಧದಲ್ಲಿ ಒಂದು ವೇಳೆ ಸತ್ತರೆ ನಿನಗೆ ದೇವಲೋಕದ ಸ್ತ್ರೀಯರು ಸಿಗ್ತಾರೆ. ಸುರರ ಸತಿಯರ ನೊಲ್ಲೆ ಎನ್ನರ ಮನೆಯ ಸತಿಯರೇ ಸಾಕೋ, ನನಗೆ ದೇವಲೋಕದವ್ರು ಬೇಡಪ್ಪ, ನಮ್ಮ ಅರಮನೆ ಮನೆಯೇ ಸಾಕು, ನಮ್ಮ ರಾಜ್ಯವೇ ನಮ್ಮೂರೇ, ನಮ್ಮರ ಸುತನ ಯಮಗಿಂದ್ರ ಪದವಿಯ ಬಿಟ್ಟು ಕಳುಹೆಲ್ಲ ಇಲ್ಲ, ಬೇಕಾ ನೀನೇ ಮುಂದೆ ಹೋಗಪ್ಪ, ನಾನು ಹೋಗ್ತೇನೆ ಅಂತ ರಥದಿಂದ ಕೆಳಗೆ ಧುಮ್ಮಿಕ್ಕಿ ಓಡ್ತಾನೆ. ಯುದ್ಧ ಮಧ್ಯದಲ್ಲಿ ಓಡುವಾಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ಧುಮ್ಮಿಕ್ಕಿದನು, ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು. ಕೆಳಗೆ ಜಿಗಿದಾರಿ ಬದುಕಿದೆ ಎಂದು ಓಡುತ್ತಿರುವಾಗ ಹೋಗಿ ಅವನ್ನ ಕೂದಲು ಹಿಡಿದು ಎಳತಂದು ರಥದ ಮೇಲೆ ಕುಳಿತುಕೋ, ಇಲ್ಲವಾದ್ರೆ ನನ್ನ ಕತ್ತರಿಸಿ ಹಾಕ್ತೆ. ಬೃಹನ್ನಳ, ನಮ್ಮ ಉಪ್ಪನ್ನು ತಿಂದು ನನ್ನನ್ನೇ ಕೊಲ್ಲಿಕ್ಕೆ ಸಿದ್ಧನಾದೆ ಅಲ್ವೋ, ರಾಣಿಯರ ಮುಂದೆ ಗಳಹಿದೆಯಲ್ಲ, ಕೌರವನನ್ನು ಒದ್ದು ಕಿರೀಟ ಕಡಹತೇನೆ, ಭೀಷ್ಮರ ಮುತ್ತಿನ ಮಾಲೆ ತರತೇನೆ ಅಂತೆಲ್ಲ ಹೇಳಿದ್ದೀಯಲ್ಲ, ಇಲ್ಲಿ ಹೀಗೆ ಮಾಡ್ತೀಯ. ಉತ್ತರ ಕುಮಾರ ಅಂತಾನೆ, ಹೇ ಬೃಹನ್ನಳ, ನಪುಂಸಕ ನೀನು, ಏಕಾಂತದಲ್ಲಿ ಗಂಡ ಹೆಂಡತಿಗೆ ಹೇಳಿದ ಮಾತೆಲ್ಲ ಸತ್ಯ ಅಂತ ತಿಳ್ಕೊಳ್ತೀಯ ನೀನು, ಅದು ಅಂತಃಪುರದ ನುಡಿಗಳು, ನಿನಗೆ ನಪುಂಸಕನಿಗೆ ಅರ್ಥವಾಗಲಿಕ್ಕಿಲ್ಲ. ರಥ ತಿರುಗಿಸು ತಿರುಗಿಸು ಅನ್ನುವಾಗ ನೀನೇನಾದರೂ ರಥದಿಂದ ಕೆಳಕ್ಕಿಳಿದ್ರೆ ನಿನ್ನನ್ನು ಕೊಂದು ಹಾಕ್ತೇನೆ ಎಂಬುದಾಗಿ ನೇರವಾಗಿ ರಥವನ್ನ ದಕ್ಷಿಣ ದಿಕ್ಕಿನ ಸ್ಮಶಾನದ ಕಡೆಗೆ ತರ್ತಾನೆ. ಉತ್ತರ ಕುಮಾರನೇ ಕೈ ಕಾಲು ನಡುಗಿತು, ಕೊಲ್ಲುತ್ತೇನೆ ಅಂತ ಹೇಳಿದ್ದಾನೆ, ಸ್ಮಶಾನಕ್ಕೆ ತಗೊಂಡು ಬಂದಿದ್ದಾನೆ, ಇನ್ನೇನಾಗ್ತದೋ ಅಂತ ನಡುಗುತ್ತಿರುವಾಗ ಹೆದರಬೇಡ ಉತ್ತರ ಕುಮಾರ, ನೋಡಲ್ಲಿ ಆ ಶಮಿ ವೃಕ್ಷ ಬನ್ನಿ ಮರ ನೋಡು, ಮೇಲ್ ತೂಗಾಡ್ತಾ ಇದೆ ಏನ್ ನೋಡು, ನೋಡಿದ್ರೆ ಶವಾಕಾರದಲ್ಲಿ ತೂಗಾಡ್ತಾ ಇದೆ ಆಯುಧಗಳು, ನಡುಗ್ತಾನೆ. ನಾನು ಹಾಗೆ ಹಾಗೆ ಬಿಟ್ಟೇನೋ, ನನ್ನ ಯಾಕೆ ಇಲ್ಲಿ ಕರ ತಂದೆ, ವಿಚಾರ ಮಾಡಬೇಡ ಹೋಗು, ಆ ಮರದ ಮೇಲೆ ಹತ್ತಿ ಆಯುಧವನ್ನು ಕೆಳಕ್ಕಿಳಿಸು. ನೀನು ಅರ್ಜುನನನ್ನು ಬಲ್ಲೆಯ, ಅದು ಪಾರ್ಥನ ಯಾವ ಆಯುಧಗಳು, ನಿನಗೆ ಭಯವಾದ್ರೆ
ಪಾರ್ಥ ಭೀಮತ್ತು ವಿಜಯ ಧನಂಜಯ ಮೊದಲಾದವನ ಹತ್ತು ನಾಮಗಳು ಹೇಳಿಬಿಡು. ಉತ್ತರ ಕುಮಾರ ಹೇಳ್ತಾನೆ, ಬೃಹನ್ಲ ನೀನ್ ನೋಡಿದ್ಯಾ ಅರ್ಜುನನ್ನ, ಅವನ ಬಲಾಬಲ ನೀ ತಿಳಿದಿದ್ಯಾ? ಆಹಾ, ನಾನು ಎಲ್ಲ ಬಲ್ಲೆ, ನಾನು ಅವರಿಗೆ ಸಾರಥಿಯಾಗಿದ್ದೆ, ಭಯಪಡಬೇಡ ಹೋಗು ಅಂತ. ಆ ಮರದ ಮೇಲೆ ಹತ್ತುವಾಗ ವೀರಾದ ವೀರನಾದ ಪಾರ್ಥನ ಹೆಸರನ್ನು ಎತ್ತಿಕೊಳ್ತಾನೆ. ಅರ್ಜುನ, ಭೀಭತ್ಸು, ಫಲ್ಗುಣ ಮೊದಲಾದ ನಾಮ ಹೇಳುವಾಗ ಸ್ವತಃ ಬೃಹನ್ನಳೆಯಾಗಿ ನಿಂತಂಥ ಅರ್ಜುನನಂತ, ಓಹೋ, ನಮ್ಮ ಕಾಯ ಏನು ಕ್ಷಣಿಕವೇ, ದೇಹತಃ ನಾವಿಲ್ಲ ಅಂತ ಜನ ತಿಳಿದ್ರು ನಮ್ಮ ಕೀರ್ತಿ ಕಾಯಿ ಇನ್ನೂ ಉಳಿದಿದೆ ಅಂತ ಮನಸ್ಸಲ್ಲಿ ಸಂತೋಷ ಪಡ್ತಾನೆ. ಮೇಲಕ್ಕೆ ಹೋಗಿ ಮೊರೆಯುತ್ತಿರುವ ಆಯುಧಗಳನ್ನು ನೋಡ್ತಾ ಇದ್ದಾನೆ, ಅದನ್ನ ಕೆಳಕ್ಕಿಳಿಸಿದ. ಉತ್ತರ ಕುಮಾರನ ಕರೆದು ಹೇಳ್ತಾ ಇದ್ದಾನೆ ಬೃಹನ್ನಳ, ಈಗ ಯುದ್ಧದಲ್ಲಿ ಜಯವನ್ನು ನಾನು ತಂದು ಕೊಡ್ತೇನೆ, ಆದ್ರೆ ಇದನ್ನ ನೀನು ಯಾರಿಗೂ ಹೇಳಬಾರದು, ಬಾ ಸಾರಥಿಯಾಗಿ ನೀ ಕುಳಿತುಕೋ ಉತ್ತರ ಕುಮಾರ, ರಥಿಕನಾಗಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ಏನೂ ಸಾರಥ್ಯ ತಿಳಿಯದಿರತಕ್ಕಂಥ ನೀನಾದರೂ ಕೂಡ ಆ ಅಶ್ವಂಗಳು ಅಷ್ಟು ನನ್ನಿಂದಾಗಿ ಅಭ್ಯಸಿಸಲ್ಪಟ್ಟಿವೆ, ಭಯಪಡಬೇಡ ಅಂತ ಮುಂದೆ ಕುಳ್ಳಿರಿಸಿ ಉತ್ತರ ಕುಮಾರನನ್ನ ಬೃಹನ್ನಳ ಹಿಂದೆ ನಿಂತಿದ್ದಾನೆ. ಉತ್ತರ ಕುಮಾರ ತಿರುಗಿ ನೋಡಿದ, ಬೃಹನ್ನಳ ಈಗ ನನಗೆ ಅಪಾಯ ಕಡಿಮೆ ಅಂತೀಯ, ಮೊದಲು ನಾನು ಹಿಂದಿದ್ದೆ ನೀ ಮುಂದಿದ್ದೆ, ಈಗ ನನ್ನನ್ನು ಮುಂದೆ ಕುಳ್ಳಿರಿಸಿದ್ದೀಯಲ್ಲ, ಇನ್ನೇನಾಗ್ತದೋ, ಭಯಪಡಬೇಡ, ಪಾರ್ಥನ ಸ್ಮರಣೆ ಮಾಡೆಂಬುದಾಗಿ ಅರ್ಜುನನು ಆ ರಥವನ್ನು ಮುಂದೆ ಕಳುಹುತ್ತಾನೆ. ಏಕ ಪ್ರಕಾರ ಆ ರಥ ಮುಂದಕ್ಕೆ ಬರುತ್ತೋ, ತೇ ಶಂಕನಾದೇನ ಕುರು ಪ್ರವೀರಾಯ, ಶಂಖವನ್ನು ಊದಿದ, ಧನುಷ್ಟೇಂಕಾರ ಮಾಡಿದ. ಇದನ್ನು ಕೇಳಿದ ಕ್ಷಣ ಭೀಷ್ಮ ದ್ರೋಣರು ಒಬ್ಬರ ಮುಖ ಒಬ್ಬರು ನೋಡಿದರು. ಇಂಥ ರಥದ ಚಿತ್ಕೃತಿ, ಈ ಧನುಷ್ಟಂಕಾರ, ಈ ಭೀಕರವಾದ ಶಂಕಧ್ವನಿ, ತ್ರಿಲೋಕ ವಿಜಯಿಯಾದ ಪಾರ್ಥನಲ್ಲಿ ಇನ್ಯಾರಿನ ಸಾಧ್ಯ? ಹೀಗಂಬಾಗ ಭೀಕರವಾದ ಎರಡು ಬಾಣಗಳು ಬಂದು ಭೀಷ್ಮ ದ್ರೋಣರ ಪಾದ ಮೂಲದಲ್ಲಿ ಭೂಮಿಗೆ ತಗಲಿ ಕಂಪಿಸಿತು. ಅರ್ಥ ಮಾಡಿಕೊಂಡು ಪಾರ್ಥನು ನಮಗೆ ನಮಸ್ಕಾರ ಮಾಡಿದ್ದಾನೆ ಬಾಣಗಳ ಮೂಲಕ, ಬಾಣಗಳ ಮೂಲಕ ವಂದಿಸಿದ್ದಾನೆ ಎಂಬುದಾಗಿ ಗುರು ಮತ್ತು ಭೀಷ್ಮರು ಅಂತಃಕರಣ ಪೂರ್ವಕ ವತ್ಸ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿಬಿಟ್ರು. ಎಂಥ ಆಪತ್ತಿನಲ್ಲಿಯೂ ಧರ್ಮ ಮಾರ್ಗದಿಂದ ಚಲಿತರಾಗುವುದಿಲ್ಲ. ಅರ್ಜುನನು ಭೀಷ್ಮದ್ರೋಣರಲ್ಲಿ ಪೂಜ್ಯತೆ ತೋರಿಸಿ, ನಿಮ್ಮೇಲೆ ನಂಗೆ ದ್ವೇಷ ಇಲ್ಲ, ಆದರೆ ಪರಿಸ್ಥಿತಿಗಾಗಿ ನಾನು ಯುದ್ಧಕ್ಕೆ ಇಳಿಬೇಕಾಗಿದೆ ಅಂತಕ್ಕಂಥದ್ದನ್ನು ಕಾಣಿಸಿದೆ. ವಿಜಯಿಯಾಗಂಥ ಆಶೀರ್ವಾದ ಮಾಡುವಾಗ ತನ್ನ ಕೈಯಿಂದ ಸಮ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಸಮ್ಮೋಹನಾಸ್ತ್ರ ಪ್ರಯೋಗ ಮಾಡಿದ ಕ್ಷಣ ಇದ್ದಕ್ಕಿದ್ದಂತೆ ಮಹಾಸೇನೆ ಗಾಢ ನಿದ್ರೆ ಇಲ್ಲದಂತೆ ಬಿದ್ದುಬಿಡ್ತು. ಒಬ್ಬರಿಗೂ ಕೂಡ ದೇಹ ಪ್ರಜ್ಞೆ ಇಲ್ಲ. ನಿಮಿಷ ಮಾತ್ರದಲ್ಲಿ ಆ ಯುದ್ಧವೇ ಶಮನವಾದಂತಾಯಿತು. ಬೃಹನ್ನಳ ಕೆಳಗಿಳಿದು ಉತ್ತರ ಕುಮಾರನ ಕೆಳಕ್ಕಿಳಿಸಿ, ಬಾ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಕೌರವ ಅಂತೆಲ್ಲ ಬೈದಿದ್ದೆಯಲ್ಲ, ಅವ್ರು ನೋಡಿದ್ಯಾ? ನೋಡ್ಬೇಕಂಪ ಅಪೇಕ್ಷೆ ನಿನಗೆ, ಬಾಬಾ ಗೆದ್ದವ ನೀನಾಗಬೇಕೀಗ, ನಾನಲ್ಲ. ಇದೋ ಇವನೇ ಕೌರವ, ಇವನ ಕಿರೀಟ ಕಿತ್ಕೋ, ನೀವು ಹೇಳಿದ್ದಿಲ್ಲ ತಂದು ಕೊಡ್ತೇನೆ ಅಂತ. ನೋಡಿಲ್ಲ ಭೀಷ್ಮರು ಪೌಡಿಸಿದ್ದ ಆ ಮಾಲೆ ತಕೋ. ಉತ್ತರ ಕುಮಾರ ಲಜ್ಜಿತನಾಗ್ತಾರೆ. ಬೃಹನ್ನಳ, ನೀನು ಯಾರು ಹೇಳು? ನಿನ್ನ ನಪುಂಸಕ ನಪುಂಸಕ ಅಂತ ಈತನ ಕರೆದಿದ್ದೆ, ನಿಜ ನಪುಂಸಕ ನಾನೇ, ನೀನು ಯಾರು ಹೇಳು? ಅದ್ಯಾವುದು ಕೇಳಬೇಡ, ಈ ರಹಸ್ಯವನ್ನು ಯಾರಿಗೆ ಹೇಳಬೇಡ, ತಕೋ. ಎಲ್ಲವನ್ನು ತೆಗೆದುಕೊಂಡು ಪ್ರತಿಯೊಬ್ಬರಲ್ಲಿಂದ ಬಿಡಿಸಿ ವಿರಾಟ ಸೆರೆ ಸಿಕ್ಕದೆ ವಿರಾಟನನ್ನು ಬಿಡಿಸಿಕೊಂಡು ಬರುವಾಗ ಅದ್ಭುತವಾಗಿರತಕ್ಕಂಥ ಒಂದು ಸನ್ನಿವೇಶ ಒದಗುತ್ತದಂತೆ. ಅದು ಈ ಕೌರವ ಎಲ್ಲ ಸೇನೆಯನ್ನ ಗೋಗ್ರಹಣಕ್ಕಾಗಿ ತರುವಾಗ ಅಭಿಮನ್ಯು ಹಸ್ತಿನಾವತಿಗೆ ಬಂದಿದ್ದ ತನ್ನ ಹಿರಿಯರ ಮನೆಗೆ. ಕೌರವನ ಸೇನೆಯ ಜೊತೆಗೆ ಅಭಿಮನ್ಯು ಬಂದುಬಿಟ್ಟಿದ್ದ. ಈ ಯುದ್ಧದಲ್ಲಿ ಪಾಂಡವರ ಸಂತಾನ ನಾಶ ಆದರನಾಗಲಿ ಕರ್ಕೊಂಡು ಬಂದಿತ್ತು. ಆ ಯುದ್ಧರಂಗದಲ್ಲಿ ಕೌರವನ ಪಕ್ಷದಲ್ಲಿ ಅಭಿಮನ್ಯು ವಿರಾಟನ ಸೇನೆಯನ್ನು ಪುಡಿಗಟ್ಟುವಾಗ ಇದನ್ನು ಭೀಮಸೇನ ನೋಡ್ತಾನೆ. ತನ್ನ ಪುತ್ರನನ್ನ ಅಂದ್ರೆ ಪಾರ್ಥಪುತ್ರನನ್ನು ಕಂಡಾಕ್ಷಣ ಆ ವಾತ್ಸಲ್ಯ ಉಂಟಾಗಿ ರಥಕ್ಕೆ ಜಿಗಿದು ಆ ಅಭಿಮನ್ಯುವನ್ನು ಹಿಡಿಯಲಿಕ್ಕೆ ಹೋಗ್ತಾನೆ.
ಬರಿ ಕೈಯಿಂದ ಬರುವ ಭೀಮನನ್ನು ಕಂಡು ಅಸ್ತ್ರ ಇಲ್ಲದವರನ್ನು ಹೊಡೆಯಬಾರದು ಅಂತ ಅಭಿಮನ್ಯು ಸುಮ್ಮನಿದ್ದಾಗ ಆ ಸಂದರ್ಭ ಕಾದು ಅವನನ್ನು ಎತ್ತಿ ತನ್ನ ಕಂಕುಳಲ್ಲಿಟ್ಟುಕೊಂಡು ಓಡಿ ಬರುತ್ತಾನೆ ಭೀಮ ತನ್ನ ಮಗನನ್ನು ಒಪ್ಪಿಕೊಂಡು ಪ್ರೇಮದಲ್ಲಿ. ಆಗ ಅಭಿಮನ್ಯು ಎಡ ಕೈಯಿಂದ ಕಾಲಿಂದ ಎದೆ ಗುದ್ದುತ್ತಾನೆ, ಉಗಿಯುತ್ತಾನೆ, ಹೇ ಮೂರ್ಖ ನೀನು ಬರಿಗೈಯವನಾಗಿ ಬಂದನ್ನು ವಂಚಿಸಿದ್ಯಾ ಅಂತ ಏಕ ಪ್ರಕಾರ ಗುದ್ದುತ್ತಾ ಇರುವಂತೆ. ಎಷ್ಟು ಕಾಲವಾಯಿತು ಈ ಮಗುವಿನ ಜೊತೆ ಆಡದೆ? ವತ್ಸ, ನಿನ್ನ ಒದೆ ನಿನ್ನ ಬೈಗಳೆಲ್ಲವೂ ಕೂಡ ಪರಮಾನಂದ ಉಂಟು ಮಾಡುತ್ತದೆ. ಉಪಪ್ಲಾವ್ಯದಲ್ಲಿ ಅರ್ಥಾತ್ ವಿರಾಟ ನಗರದಲ್ಲಿ ನಮ್ಮವರೆಲ್ಲರ ಸಂತೋಷ ಪಡಿಸಲಿಕ್ಕಿರತಕ್ಕಂಥ ಒಂದು ಮಾರ್ಗ ಇದು ಅಂತ ಅಭಿಮನ್ಯುವನ್ನು ತಗೊಂಡು ಹೋಗಿ ಗುಟ್ಟಾಗಿ ತನ್ನ ಬಾಣಸಿಗ ಭವನದಲ್ಲಿ ಅಡಗಿಸಿಟ್ಟು ಬಿಡ್ತಾನೆ. ಈ ಕಡೆ ವಿರಾಟನನ್ನು ಬಿಡಿಸಿಕೊಂಡು ಗೋವುಗಳನ್ನು ಬಿಡಿಸಿಕೊಂಡು ಬರುವಾಗ ಪಾಂಡವರ ಗುರುತು ಹತ್ತದೆ ಉಳಿದವರೆಲ್ಲ ಹಿಂದಕ್ಕೆ ಹೋದರು. ಇಡೀ ನಗರವೇ ಅಲಂಕೃತವಾಗಿದೆ. ಉತ್ತರ ಕುಮಾರನಿಗೆ ಜಯವಾಗಲಿ ಅಂತ ಎಲ್ಲರೂ ಏಕ ಪ್ರಕಾರ ಘರ್ಜಿಸ್ತಾ ಇದ್ದಾರೆ. ಅದೇ ಸಂದರ್ಭ ಒಳ ಹೊಕ್ಕರು ಮಂಗಳಾರತಿಯನ್ನ ಪುಷ್ಪಮಾಲೆಯನ್ನು ಸ್ವೀಕಾರ ಮಾಡ್ತಾನೆ ಉತ್ತರ ಕುಮಾರ. ಒಳಗೊಳಗೆ ಬೃಹನ್ ನಡೆಯದಕ್ಕೆ ಕಾರಣ ಅಂತಕ್ಕಂಥ ಸಮಸ್ತ ತಿಳಿದಿದ್ದಾನೆ. ಅಲ್ಲಿ ಯಾರಿಗೆ ಹೇಳಬಾರದು ಅಂದಿದ್ದಾನಲ್ಲ. ಇತ್ತ ಕಂಕ ಸನ್ಯಾಸಿ ಜೊತೆಗೆ ವಿರಾಟನು ಆನಂದೋತ್ಸವಕ್ಕಾಗಿ ಪಗಡೆಯ ಆಟದಲ್ಲಿ ಮಗ್ನಾಗಿದ್ದ. ಉತ್ತರ ಕುಮಾರ ಗೆದ್ದಿದ್ದಾನೆ ಅಂದಾಗ ಕಂಕ ಸನ್ಯಾಸಿ ಹೇಳ್ತಾನೆ, ಇಲ್ಲ ಇಲ್ಲ ಸಾರಥಿ ಬಲ ಬಿದು ಕೇಳ ರಾಜ, ಸಾರಥಿ ಬಲ ಬಿದು ಸಾರಥಿ ಬಲ ಬಿದು ಕೀರುತಿಯಲ್ಲ ಸಾರಥಿ ಗೈ ನಿಜ, ಕೀರುತಿಯಲ್ಲ ಸಾರಥಿ ಗೈ ನಿಜ, ನೀನಿರುತಿ ತಿಳಿಯದೆ ಪೇಳುತ್ತೀನೋ ಸಾರಥಿಯ ಜಯವೇ. ಇದು ರಥಿಕನ ಜಯವಲ್ಲ ಸಾರಥಿ ಜಯ ಅಂದಾಗ ಸಿಟ್ಟು ಬಂತಂತೆ ವಿರಾಟನಿಗೆ. ಹೇ ಸನ್ಯಾಸಿ, ನನ್ನ ಮಗನ ಯಶವನ್ನು ನೀನು ಸಹಿಸೋದಿಲ್ವೇ ಎಂಬುದಾಗಿ ಆ ಪಗಡೆಯ ಮಣೆಯನ್ನೆತ್ತಿ ಬೀಸ್ತ. ಬೀಸಿದ ಅಕ್ಷಣ ಪಗಡೆಯ ಮಣೆ ಕಂಕ ಸನ್ಯಾಸಿ ಅಂದ್ರೆ ಯುಧಿಷ್ಠಿರನ ಹಣೆಗೆ ತಗಲಿ ರಕ್ತ ಚಿಮ್ಮುವಾಗ ಎಲ್ಲೋ ಅಡಗಿ ನಿಂತು ನೋಡ್ತಾ ಇರತಕ್ಕಂಥ ಸೈರಂದ್ರಿ ಓಡಿ ಬಂದು ಆ ನೆತ್ತರನ್ನ ಒಂದು ಬಟ್ಟಲಲ್ಲಿ ಹಿಡಿತಾಳೆ. ಆಶ್ಚರ್ಯ ಅನಿಸ್ತು, ಈ ಸನ್ಯಾಸಿಗೂ ಈ ಸೈರೇಂದ್ರಿಗೂ ಏನು ಸಂಬಂಧ, ಈ ರಕ್ತವನ್ನು ಯಾಕೆ ಹಿಡಿಯುತ್ತಾಳೆ? ಕಾರಣ ಏನು ಅಂದರೆ ಹಿಂದೆ ಭೀಮಾರ್ಜುನಾದಿಗಳು ಪ್ರತಿಜ್ಞೆ ಮಾಡಿದ್ದಾರೆ, ಧರ್ಮರಾಜನ ಒಂದು ತೊಟ್ಟು ನೆತ್ತರನ್ನು ಯಾರು ಪೃಥ್ವಿ ಕಡಹುತ್ತಾರೋ ಅವರ ಶಿರಚ್ಛೇದ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈಗ ಎಲ್ಲಿಯಾದ ನೆತ್ತರ ಕೆಳಕ್ಕೆ ಬಿಂತಂದ ಆದರೆ ಯಾರು ನಮಗೆ ಉಪ್ಪನ್ನು ಕೊಟ್ಟು ಸಾಕಿದ್ದಾನೋ ಆ ವಿರಾಟನನ್ನು ಕೊಲ್ಲಬೇಕಾಗುತ್ತೆ ಎಂಬುದಾಗಿ ಆ ಮಾತೃ ಪ್ರೀತಿ ನೋಡಿ ಪಾಂಚಾಲ ದೇವಿಯರದ್ದು. ತಕ್ಷಣ ಆ ರಕ್ತವನ್ನು ಬಟ್ಟಲಲ್ಲಿ ಹಿಡಿಯುತ್ತಾರೆ. ಏನೋ ಅಚಾತುರ್ಯವಾಯಿತು ಅಂತಕ್ಕಂಥ ಕಾರಣದಿಂದ ಅದಕ್ಕೆ ಔಷಧೋಪಚಾರವನ್ನೆಲ್ಲ ವಿರಾಟ ಮಾಡಿಸ್ತಾನೆ. ಉತ್ತರ ಕುಮಾರನನ್ನ ವೈಭವೋಪೇತವಾದ ಕ್ರಮದಲ್ಲಿ ಕರೆದೊಯ್ದರು. ಒಳಗೆ ಕರೆದೊಯ್ದರೆ ನಿಮಿಷ ಮಾತ್ರದಲ್ಲಿ ಉತ್ತರ ಕುಮಾರ ಎಲ್ಲ ವೈಭವದ ಆಭರಣಗಳನ್ನು ಪೂಮಾಲೆಗಳನ್ನು ಕಿತ್ತೆಸೆದ. ಅಪ್ಪ ಜಯ ನನ್ನದಲ್ಲ, ಇದೆಲ್ಲವೂ ನಾಳೆಯ ಸೂರ್ಯೋದಯದಲ್ಲಿ ನಿನಗೆ ತಿಳಿಯುತ್ತದೆ ಅಂತ. ಅಂದು ಪಾಂಡವರು ಪ್ರಕಟವಾಗತಕ್ಕಂಥ ಪುಣ್ಯ ಪರ್ವ ಕಾಲ. ಬ್ರಾಹ್ಮೀ ಮುಹೂರ್ತದಲ್ಲಿದ್ದು ಕೃಷ್ಣ ಮಂಗಲ ಸ್ನಾತರಾಗಿ ಪರಮಾತ್ಮನ ಚಿಂತಿಸ್ತಾ ರಾಜಪೋಷಾಕನ್ನು ಧರಿಸಿದವರಾಗಿ ವಿರಾಟನ ರಾಜಸಭೆಗೆ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ಪಾಂಚಾಲಿ ಸಹಿತರಾಗಿ ತಾನೇ ಪ್ರಕಟರಾಗಿ ಬರ್ತಾ ಇದ್ದಾರೆ. ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು, ಕೃಷ್ಣ 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 ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಜನವಾನ
ಮಲಗಿ ಮೈ ಮುರಿದೊಮ್ಮೆ ಕೃಷ್ಣ ಕೃಷ್ಣ ಮಲಗಿ ಮೈ ಮುರಿದೊಮ್ಮೆ ಕೃಷ್ಣ ಕೃಷ್ಣ ಆಡಿ ಮಾತಾಡುತ್ತಿರೆ ಕೃಷ್ಣ 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 ಯನ ಬಾರದೆ ಕೃಷ್ಣ ಭಗವಂತನ ಪ್ರಾರ್ಥನೆ ಮಾಡ್ತಾ ಮಂಗಲ ಸ್ನಾತರಾಗಿ ಆ ಮಹಾಸಭಾ ಪ್ರವೇಶ ಮಾಡ್ತಾರೆ. ವಿರಾಟನು ಖಾಂಡವ ಪ್ರಸ್ಥಕ್ಕೂ ಹಸ್ತಿನಾವತಿಗೂ ಅಧಿರಾಜರಿಗೆ ಸೇರಿರತಕ್ಕಂಥವನಾದ್ದರಿಂದ ಆ ಸಿಂಹಾಸನ ಅಧಿಕಾರ ಪಾಂಡವರಿಗೆ ಸೇರಿರತಕ್ಕಂಥ. ಧರ್ಮರಾಜ ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣನ ನೆನೆಯಿತ ಆ ಸಿಂಹಾಸನದ ಮೇಲೆ ಬಂದು ಕೂತಿದ್ದಾರೆ. ವಿರಾಟನಿಗೆ ವರ್ತಮಾನ ಹೋಯಿತು. ಬಂದು ನೋಡಿದರೆ ಈತನೇ ಧರ್ಮ ಜನು ದಿಟ ಉತ್ತರ ಕುಮಾರಲ್ಲಿ ಹೇಳ್ತಾರೆ ಈತನೇ ಪವನ ಜನು ನಿಶ್ಚಯ ಈತನೇ ಫಲುಗುಣನು ಮಾದ್ರಿ ತನುಜರೇ ಇವರು ಈತಳೋದರಿ ದೃಪದ ಸುತೆ. ಇದನ್ನ ವಿರಾಟ ತಿಳಿದ ಕ್ಷಣವನ್ನು ಕ್ಷಮೆ ಕೇಳ್ತಾನೆ. ಇನ್ನೂ ತಲೆಯ ಗಾಯ ಹಾಗೇ ಇದೆ. ಯುಧಿಷ್ಠಿರ ಭೀಮ ನಾನು ಎಂಥ ಅಪರಾಧ ಮಾಡಿದೆ? ಸಮಾಧಾನ ಪಡಿಸ್ತಾನೆ, ಅಪರಾಧವಿಲ್ಲ, ನಮಗೆ ಒಂದು ವರ್ಷದ ಅವಕಾಶವನ್ನಿತ್ತು, ನಮಗೆ ಸಂರಕ್ಷಣೆ ಮಾಡಿದ್ದಿ ಎಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಶ್ರೀ ಕೃಷ್ಣ ಪರಮಾತ್ಮನಿಗೆ ಆಮಂತ್ರಣ ಕಳುಹುತ್ತಾರೆ. ಪ್ರಭೋ ನೀನು ಬರಬೇಕೆಂಬುದಾಗಿ ಪ್ರಕಟರಾದ ಪಾಂಡವರನ್ನು ಸ್ವಾಗತಿಸಲು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗ್ತದೆ. ಎಲ್ಲರೂ ಪರಮಾತ್ಮನ ಸ್ವಾಗತಿಸ್ತಾ ಇರತಕ್ಕಂಥ ಕಾಲ ಶಿರವ ನಗಹಿ ಯುಧಿಷ್ಠಿರನ ಮೈ ಮುರಿಯಲಿಯದೆ ಕೃಷ್ಣನಪ್ಪಿದ. ಪರಮಾತ್ಮರನ್ನು ಕಂಡು ಕೃತಜ್ಞತಾಭಾವದಿಂದ ಧರ್ಮರಾಜ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರೆ. ಕುಮಾರವ್ಯಾಸರು ಹೇಳ್ತಾರೆ ಮೈ ಮುರಿಯಲಿಯದೆ ಯುಧಿಷ್ಠಿರನ ಬಗ್ಗಲಿಕ್ಕೆ ಬಿಡಲಿಲ್ಲ. ಕೃಷ್ಣನಪ್ಪಿದ ಎಂಥ ತೋಳುಗಳು ಆ ಪರಮಾತ್ಮನದ್ದು. ಲಕ್ಷ್ಮೀ ವಕ್ಷಸು ಕುಂಕುಮಾಂಕಿತ ಪದ ಲಕ್ಷ್ಮೀ ಸದಾ ಲಿಂಗಿತ. ಆ ಲಕ್ಷ್ಮಿಯನ್ನಪ್ಪಿಕೊಳ್ಳುವ ತೋಳುಗಳಿಂದ ಧರ್ಮ ಜನ ಅಪ್ಪಿದ ಉರುತರ ಪ್ರೇಮದಲ್ಲಿ ಭೀಮಾರ್ಜುನರ ಯಮಳರನು ಹರುಷದಲ್ಲಿ ತೆಗೆದಪ್ಪಿ ಭೂಮೇಶ್ವರರ ಮನ್ನಿಸಿದನು ವಿಳಾಸಿನಿಯರ ವಿಡಾಯಿಸಲು ಅರಸಿ ಕಂಡಳು ಬಂದು ಮುರಹರರ. ಸುದೇಶ ಪಾಂಚಾಲಿ ಬಂದು ನೋಡಿ ಪರಸ್ಪರ ಎಲ್ಲರನ್ನು ಅಪ್ಪಿಕೊಂಡು ಸ್ವಾಗತಿಸಿ ಕೃಷ್ಣ ನಾನೆಂಥ ಭಾಗ್ಯ ಪಡೆದು, ಕಾಡಲ್ಲಿದ್ರೇನು ದುಃಖದಲ್ಲಿದ್ರೇನು, ನಿನ್ನ ಅನುಗ್ರಹವಾಯಿತೆಂಬುದಾಗಿ ಪರಮಾತ್ಮನನ್ನ ಪ್ರೇಮದಿಂದ ಸ್ವಾಗತಿಸ್ತಾ ಇದ್ದ. ನೀನೇ ನಮ್ಮನ್ನು ಎಲ್ಲ ಕಡೆ ನಡೆಸಿದೆ, ನಾವು ನಿನ್ನ ಕೈಯ ಒಂದು ಗೊಂಬೆಯಂತೆ. ಹೀಗಂದ್ರು ಪುರಂದರದಾಸರಂತಾರೆ, ಮನುಷ್ಯರಲ್ಲಿ ಏನು ಸ್ವಾತಂತ್ರ್ಯ, ನಮ್ಮ ನಮ್ಮ ಕರ್ಮಕ್ಕನುಗುಣವಾದಂತಹ ಫಲಾಫಲಗಳು ಕೊಟ್ಟು ಪರಮಾತ್ಮ ಕುಣಿಸ್ತಾನೆ ನಡೆಸ್ತಾನೆ ದಳಿಸ್ತಾನೆ ಕುಣಿಸ್ತಾನೆ. ಅದರಂತಾರೆ ದಾಸರು ಸೂತ್ರದ ಗೊಂಬೆಯ ಮಾಡಿದ ಸೂತ್ರ ಹಿಡಿದು ಕುಣಿದಾಡಿದಾಡಿದ ಸೂತ್ರ ಗೊಂಬೆಯ ಮಾಡಿದ ಸೂತ್ರ ಹರಿಯಿತು ಗೊಂಬೆ ಮುರಿಯಿತು ಸೂತ್ರ ಹರಿಯಿತು ಗೊಂಬೆ ಮುರಿಯಿತು ಆಟ ತಪ್ಪಿತು ನಾಟ್ಯ ಕೆಟ್ಟಿತು ಆಟ ತಪ್ಪಿತು ನಾಟ್ಯ ಕೆಟ್ಟಿತು ಬಯಲಿಗೆ ಬಯಲಾರು ಬಯಲಿಗೆ ಬಯಲಾರು. ಈ ಗಾತ್ರವನ್ನು ಪಾತ್ರವಾಗಿಸಿಕೊಂಡು ಸೂತ್ರ ಹಿಡಿದು ಕುಣಿದಾಡಿಸು ನಿನ್ನಲ್ಲವೇ ಕೃಷ್ಣ, ನಮ್ಮನ್ನು ಕಾಡಿನಲ್ಲಿ ನಾಡಿನಲ್ಲಿ ಹೀಗೆ ನಡೆಸಿದೆ, ನಮಗಾ ಜ್ಞಾನ ಉಂಟಾಗಲಿಲ್ಲ, ನಾವೇ ಮಾಡಿದು ಅಂತ ಅಹಂಕಾರ ಪಡ್ತೇವಲ್ಲ. ಇನ್ನು ಜನುಮವು ಹೆಚ್ಚಿ ಬಲು ಸಣ್ಣದಾಯ
ಎಣ್ಣೆ ಮುಗಿಯಿತು ಬತ್ತಿ ಒಣಗಿತು ಎಣ್ಣೆ ಮುಗಿಯಿತು ಬತ್ತಿ ಒಣಗಿತು ಜ್ಯೋತಿ ನಂದಿತು ಕತ್ತಲಾಯಿತು ಅಜ್ಞಾನ ಬಿದ್ದುಬಿಟ್ಟು ನಮ್ಮ ಜ್ಞಾನ ಜ್ಯೋತಿ ನಂದಿ ಹೋಯ್ತು ಈಗ ನೀನೇ ಬೆಳಗಬೇಕಾಗಿರ್ತಕ್ಕಂಥದ್ದು ನೀನೇ ನಡೆಸುವ ನುಡಿಸುವ ಬಾಲಭಾವಿಗೆ ಹೋಗಿ ನೀರು ತುಂಬಿದರಾಗಿ ಬಾಲಭಾವಿಗೆ ಹೋಗಿ ಕಾಲು ಜಾರಿತು ಕಟ ಒಡೆಯಿತು ಕುಳುಕು ಕುಳುಕೆಲ್ಲ ಹೋಯಿತು ಕಾಲು ಜಾರಿತು ಕಟ ಒಡೆಯಿತು ಮಾಯೆಯಲ್ಲಿ ಕಾಲು ಜಾರಿತು ನಾವು ಹಿಡಿದು ಕುಣಿದಾಡಿದ ಕೃಷ್ಣ ನಾವು ನಿನ್ನ ಕೈಯ ಸೂತ್ರದ ಗೊಂಬೆ ಅಷ್ಟೇ ಅಂದು ರಾತ್ರಿ ಎಲ್ಲ ಆನಂದದಿಂದ ಕಳೆದು ಮರುದಿನ ಉದಯದಲ್ಲಿ ವಿರಾಟನು ಅರ್ಜುನನನ್ನು ಕರೆದು ನಮ್ಮಲ್ಲಿ ಬಂಧುತ್ವ ಮೂಡಬೇಕೀಗ ನನ್ನ ಮಗಳಾದ ಉತ್ತರೆಯನ್ನ ಪಾರ್ಥ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂದಾಗ ಅರ್ಜುನ ಒಪ್ಪಲಿಲ್ಲ ನನ್ನ ಮಗಳಂತೆ ಇರತಕ್ಕಂಥವಳಾಕೆ ನನ್ನ ಶಿಷ್ಯರನ್ನು ನಾನು ಹೇಗೆ ಸ್ವೀಕಾರ ಮಾಡಲಿ ಹಾಗಾದ್ರೆ ಪಾಂಡವರ ಬಂಧುತ್ವ ನಮಗೆ ನಡೆಯತಕ್ಕಂಥದ್ದು ಹೇಗೆ ಅಂತ ವಿಚಾರ ಮಾಡುವಾಗ ನಗನಗುತ್ತಾ ಭೀಮಸೇನ ದೇವರು ಹೇಳ್ತಾರೆ ನಿಮಗೆಲ್ಲ ಸಮ್ಮತಿ ಇದ್ರೆ ಮದುಮಗ ವರ ನನ್ನ ಹತ್ರ ಇದ್ದಾರೆ ಆಶ್ಚರ್ಯ ಎಲ್ರಿ ಎಲ್ಲಿ ಅಡಗಿಸಿಟ್ಟಿದ್ದೀಯಾ ವರನನ್ನ ಬನ್ನಿ ಎಂಬುದಾಗಿ ಕರ್ಕೊಂಡು ಬರ್ತಾರೆ ಈಗ ಪಾಂಡವರು ಪ್ರಕಟರಾಗಿದ್ರೂ ಕೂಡ ವಿನೋದಕ್ಕಾಗಿ ಆ ಅಭಿಮನ್ಯುವನ ಬಳಿಗೆ ಬರುವಾಗ ರೂಪಾಂತರದಿಂದ ಬರ್ತಾರೆ ಅಲ್ಲಿ ಭೀಮ ಅಭಿಮನ್ಯುವನ್ನು ಹಿಡಿದಿಟ್ಟಿದ್ದ ಅರ್ಜುನ ಬಂದು ನೋಡ್ತಾ ಯಾರು ನೀನು ಮಗ ನಿನ್ನ ತಾಯಿ ಸುಭದ್ರ ಹೇಗಿದ್ದಾಳೆ ಅಂತ ಕೇಳ್ತಾನೆ ಅರ್ಜುನ ಸಿಂಹದ ಮರಿಯಂತೆ ಕೋಪದಿಂದ ಯಾರು ನೀನು ನಮ್ಮಮ್ಮನ ಕ್ಷೇಮ ಕೇಳ್ತಾ ಇದ್ಯಾ ನನ್ನ ಕೈಯಲ್ಲಿ ಆಯುಧ ಕೊಟ್ಟು ನೋಡು ನಿನ್ನ ನಾಲಿಗೆ ಸೀಳ್ತೇನೆ ಅಂತ ಅರ್ಜುನ ನಸನಗುತ್ತಾನೆ ಸರಿ ಕ್ಷಾತ್ರರಲ್ಲಿ ಇಂಥ ವೀರತೆ ಇರಬೇಕೆಂಬುದಾಗಿ ಅಂಥ ಪರಾಕ್ರಮ ನೀನಿದ್ರೆ ಈ ಬಾಣಸಿಗಿನ ಕೈಯಲ್ಲಿ ಯಾಕೆ ಸಿಕ್ಕಿಬಿದ್ದೆ ಅಂತಾನೆ ಅರ್ಜುನ ಅಭಿಮನ್ಯು ಹೇಳ್ತಾನೆ ಎಲ್ಲ ಬರಿಗೈಯಿಂದ ಬಂದಿದ್ದವ ಇಲ್ಲವಾದ್ರೆ ಅವನ ತೋಳು ಕತ್ತರಿಸ್ತಿದ್ದೆ ಶಸ್ತ್ರಹೀನ ಹೊಡೆಯಬಾರದು ಒಮ್ಮ ಯುದ್ಧ ಧರ್ಮ ತಿಳಿದವ ನಾನು ಅಂತಾನೆ ಭೀಮನ್ ಆಗ ಭೀಮನ್ ನಗ್ತಾ ಹೇಳಿದ ಹುಡುಗ ಅಸ್ತ್ರ ಶಸ್ತ್ರ ಬೇಕಾದ್ದು ಯಾರಿಗಂದ್ರೆ ನಿನ್ನಂಥ ದುರ್ಬಲಡಿ ನಮ್ಮಂಥ ವೀರನಿಗೆ ನಮ್ಮ ಭುಜವೇ ನಮಗೆ ಅಸ್ತ್ರ ಎಂದಾಗ ಅಭಿಮನ್ಯು ಸಿಟ್ಟಿಗೆದ್ದ ಮೂರ್ಖ ಹೇ ವಲರ ಬಾಣಸಿಗ ಭುಜವೇ ಆಯುಧವಾಗಲಿಕ್ಕೆ ನೀನೇ ನಮ್ಮ ದೊಡ್ಡಪ್ಪ ಭೀಮಸೇನೆ ಅಂತ ಕೇಳ್ಬಿಟ್ಟ ಅಭಿಮನ್ಯು ಆಗ ಭೀಮನಿಗೆ ಹೃದಯ ಉಕ್ಕುತ್ತದೆ ಆಹಾ ಕಂಡು ಕೇಳರೆ ಇದರ ಮೇಲೆ ಎಷ್ಟೊಂದು ಪ್ರೇಮ ಇವನಿಗೆ ಉಂಟಾಗಿಬಿಟ್ಟಿದೆ ಎಂಬುದಾಗಿ ಇನ್ನು ಮುಚ್ಚುಮರ ಏನು ತಕ್ಷಣ ಎಲ್ಲರೂ ಪ್ರಕಟರಾಗಿದ್ದಾರೆ ಕೃಷ್ಣನೇ ಅಭಿಮನ್ಯುವನ್ನು ಕರ್ಕೊಂಡು ಬಂದಿದ್ದಾನೆ ತಾನು ಯಾರನ್ನು ಮಾತಾಡಿಸಿದನೋ ಯಾರನ್ನು ನಿಂದಿಸಿದನೋ ಅವರೇ ನನ್ನ ತಂದೆ ಅವರೇ ನನ್ನ ದೊಡ್ಡಪ್ಪ ಅಂತ ಗೊತ್ತಾಗಿ ಅವರ ಪಾದಕ್ಕೆ ಬೀಳ್ತಾನೆ ಅಭಿಮನ್ಯುಗೆ ಬಹಳ ಸಂತೋಷ ನಾನು ಸೋತದ್ದು ನಮ್ಮ ದೊಡ್ಡಪ್ಪನ ಕೈಯಲ್ಲಿ ಯಾರ್ಯಾರ ಕೈಯಲ್ಲಲ್ಲ ಅಮ್ಮ ಆನಂದ ಮನಸ್ಸಿಗೆ ಬಂದಿದೆ ವರ ಸಿದ್ಧವಾಗಿದ್ದಾನಲ್ಲ ಒಂದು ಕ್ಷಣದಲ್ಲಿ ಸಿದ್ಧತೆ ನಡೆಯಿತು ಯಾರ ಸಿದ್ಧತೆ ಇದು ಪರಮಾತ್ಮನದ್ದು ಅವನ ಸಂಕಲ್ಪವಾದರೆ ಸಾಕು ಅವ ಒಲಿದರೆ ಸಾಕು ಅತ್ಯಂತ ವೈಭವದಿಂದ ಅಭಿಮನ್ಯುವನ ವಿವಾಹ ನಡೆಸಿಕೊಡ್ತಾನೆ ಪರಮಾತ್ಮ ಕಾದಿನಲ್ಲಿದ್ರೇನು ಅದನ್ನು ಕುಮಾರವ್ಯಾಸರು ಹೇಳ್ತಾರೆ ಆದೂದಭಿಮನ್ಯುವಿನ ಮದುವೆ ಆದಯಾಂಬುದಿ ಕೃಷ್ಣರಾಯನ ಪಾದದ ರುಷನದಿಂದ ಇಮ್ಮಡಿಸಿತ್ತು ನಮ್ಮುದಯ ಮೇದಿನಿಯ
ಮನುವೆ ನಮದುವೆ ಆದಯ ಭೂದಿ ಕೃಷ್ಣರಾಯನ ಪಾದದ ಲೋಷನದಿಂದ ಕೃಷ್ಣರಾಯನ ಪಾದದ ಲೋಷನದಿಂದ ಇಮ್ಮಡಿಸಿದ್ದು ನಮ್ಮ ಉದಯ ಮೇದಿನಿಯ ನಾವು ಒತ್ತೆ ಇಟ್ಟರು ಮೇದಿನಿಯ ನಾವು ಒತ್ತೆ ಇಟ್ಟರು ಕಾದುಕೊಂಡೆವೋ ಸತ್ಯವನು ಬೇಲಾ